नमस्ते प्रिय वीक्षकरिगेल्ल शुभ मुंजाने संख्या ज्योतिष नेर प्रसारद कार्यक्रमक्के तमगेल्लरिगू आत्मीयवाद स्वागत नानु निम्म विजय राज असतोम सद्गमय तमसोम ज्योतिर्गमय मृत्युर्म अमृतंगमय सत्यमेव जयते ओम शांति ಶಾಂತಿ ಶಾಂತಿ ಓಂ ಸಾಯಿರಾಮ್ ವೀಕ್ಷಕರಿಗೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ಸ್ವಲ್ಪ ಸ್ವಲ್ಪ ವಾಸ್ತು ಬಗ್ಗೆ ಮಾತಾಡಿದೆ, ಅದನ್ನು ಮತ್ತೆ ಇವತ್ತು ಸ್ವಲ್ಪ ಕಂಟಿನ್ಯೂ ಮಾಡ್ತೇನೆ. ಸೊ ಸ್ವಲ್ಪ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ನೋಡಿ, ಇದನ್ನೆಲ್ಲ ಸ್ವಲ್ಪ ನೀವು ಕಲ್ತ್ಕೊಂಡಾಗ ಅಥವಾ ಯಾರಿಗಾದರೂ ಸ್ವಲ್ಪ ತಿಳುವಳಿಕೆ ಬಂದಾಗ ನಮ್ಮ ಜೀವನವನ್ನು ಬಹಳ ಸುಲಭ ರೀತಿಯಲ್ಲಿ ಹೋಗುವ ಹಾಗೆ ಹೇಗಪ್ಪ ಇಟ್ಕೊಳ್ಬೋದು, ಸುಖಮಯವಾಗಿ ಹೇಗೆ ಜೀವನವನ್ನು ಕಳಿಬೋದು ಎಂಬುದು ನಿಮಗೆ ಖಂಡಿತ ಗೊತ್ತಾಗುತ್ತೆ. ಓಕೆನಾ? ಇದರ ಬಗ್ಗೆ ಸಾಧಾರಣ ಮಟ್ಟಿಗೆ ನಿಮಗೆ ಮಾತಾಡಿದ್ದೇನೆ. ಇವತ್ತು ನಾವೇನು ಮಾತಾಡೋಣ, ಸೊ ಒಂದು ವ್ಯಾಪಾರ ಮಾಡಬೇಕು ಯಾರಿಗಾದರೂ ಕೂಡ ಅಲ್ವ. ವ್ಯಾಪಾರ ಯಾವುದೋ ಒಂದು ವ್ಯಾಪಾರದಲ್ಲಿ ತುಂಬ ಜನಕ್ಕೆ ಆಸಕ್ತಿ ಇರ್ತದಲ್ವ, ವ್ಯಾಪಾರ ಮಾಡಬೇಕು ವ್ಯಾಪಾರ ಮಾಡಬೇಕು. ಯಾರಿಗೆಲ್ಲ ಜಾತಕದಲ್ಲಿ ಬುಧ ದೇಶ ನಡೆಯುತ್ತೆ ಅವರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ವ್ಯಾಪಾರ ಮಾಡೋಣ ಅಂತ, ಅಥವಾ ಯಾರಿಗೆಲ್ಲ ಬುಧ ದೇಶ ಸ್ಟಾರ್ಟ್ ಆಗೋದಿದೆ ಅವ್ರಿಗೆ ಇಷ್ಟ ಆಗುತ್ತೆ ಬುಧ ವ್ಯಾಪಾರ ಮಾಡೋಣ ಅಂತ ಅಲ್ವಾ ಅನ್ನೋ. ಇನ್ನು ಕೆಲವರಿಗೆಲ್ಲ ಎಲ್ಲೊಂದು ಕಡೆ ಬುಧನ ರಾಶಿಯಲ್ಲಿರುವಂತಹ ಗ್ರಹಗಳು ಆಕ್ಟಿವೇಟ್ ಆದಾಗ ವ್ಯಾಪಾರ ಮಾಡುವಂಥ ಅವ್ರಿಗೆ ಇಂಟ್ರೆಸ್ಟ್ ಆಗುತ್ತೆ. ಇನ್ನು ತುಲಾರಾಶಿ ಆಕ್ಟಿವೇಟ್ ಆದಾಗ ವ್ಯಾಪಾರ ಮಾಡುವಂಥ ಇಂಟ್ರೆಸ್ಟ್ ಆಗುತ್ತೆ. ಸೊ ಇಂಟ್ರೆಸ್ಟ್ ಅಂತೂ ಆಗುತ್ತೆ, ಬಟ್ ಸಕ್ಸಸ್ ಬೇಕು ತಾನೇ. ತುಂಬ ಜನ ಏನು ಮಾಡ್ತಾರೆ, ವ್ಯಾಪಾರ ಅವ್ರಿಗೆ ಆ ವಿಚಾರ ಗೊತ್ತೇ ಇರೋದಿಲ್ಲ, ಅದರ ಒಳ ಹೂರಣ ಏನುಂಟು ಯಾವುದು ಗೊತ್ತಿರೋದಿಲ್ಲ, ಹೋಗಿ ಸಡನ್ನಾಗಿ ಕೈ ಹಾಕ್ತಾರೆ ವ್ಯಾಪಾರಕ್ಕೆ. ಸೊ ಫೇಲ್ಯೂರ್ ಕೂಡ ಆಗ್ತಾರೆ ಅಲ್ವಾ ಕೆಲವೊಂದು ಕಡೆ ಅಲ್ವಾ. ಒಂದು ಕಡೆ ಮಾಡ್ತಾರೆ, ಇನ್ನೊಂದು ಕಡೆ ಮಾಡ್ತಾರೆ, ಆಗುವುದಿಲ್ಲ. ಯಾವುದೇ ವ್ಯಾಪಾರ ನಿಮಗೆ ಪರಿಪೂರ್ಣ ರೀತಿಯಲ್ಲಿ ಒಂದು ಒಳ್ಳೆ ರಿಸಲ್ಟ್ ಕೊಡಬೇಕು. 9-10 ತಿಂಗಳು ನೀವು ಅದರಲ್ಲಿ ಇರಬೇಕು ಅಂದರೆ ಮಾತ್ರ ನಿಮಗೆ ಅದು ರಿಸಲ್ಟ್ ಕೊಡಬಲ್ಲದು, ಅನ್ಯಥಾ ಕೊಡೋದಿಲ್ಲ. ಇದು ಪ್ರಕೃತಿ ನಿಯಮ. ಆ ಪ್ರಕೃತಿ ಅಲ್ಲಿವರೆಗೆ ಅದನ್ನು ರೆಡಿ ಮಾಡಬೇಕಲ್ವ. ಅದಕ್ಕಿಂತ ಮುಂಚೆ ನಿಮಗೆ ಇಂಟರ್ನಲ್ ಪ್ರಾಬ್ಲಮ್ ಬಂದಿರ್ತದೆ, ಅದು ಏನಾದರೂ ಸಮಸ್ಯೆಗಳಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಅದೆಲ್ಲ ಸಮಸ್ಯೆಗಳನ್ನು ನೀವು ಪರಿಹಾರ ಮಾಡ್ತಾ ಹೋಗಬೇಕು. ಆ ನಂತರ ಹೋಗಿ ನಿಮಗೆ ರಿಸಲ್ಟ್ ಕೊಡುವ ಸಾಧ್ಯತೆ ಉಂಟು. ಕೆಲವರೆಲ್ಲ 1-2 ತಿಂಗಳಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ, ಏನೂ ಸಿಗುವುದಿಲ್ಲಪ್ಪ, ಏನೂ ಆಗುವುದಿಲ್ಲಪ್ಪ, ಹಾಗೆ ಹೀಗೆ ಅಂತ. ಓಕೆನಾ? ಸೊ ಇಲ್ಲಿ ಮುಖ್ಯವಾಗಿ ನಾವು ಗಮನ ಕೊಡಬೇಕಾದಂತೂ, ನೀವು ವ್ಯಾಪಾರ ಮಾಡಬೇಕಾದ್ರೆ ಯಾವ ಪ್ಲೇಸನ್ನು ಚಾಯ್ಸ್ ಮಾಡ್ತೀರಾ, ಅದು ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಯಾವ ಪ್ಲೇಸನ್ನು ಚಾಯ್ಸ್ ಮಾಡ್ತೀರಾ, ಏನು ಮಾಡ್ತೀರಾ, ಅದರ ಮುಖಾಂತರ ನಿಮ್ಮ ವ್ಯಾಪಾರ ವಹಿವಾಟು ನಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಬಹಳ ಚೆನ್ನಾಗಿರುವಂಥದ್ದು. ಯಾವಾಗ ನಿಮ್ಮ ಪ್ಲೇಸ್ಮೆಂಟೇ ಸರಿ ಇಲ್ಲ ಅಥವಾ ನೀವು ಯಾವ ಪ್ಲೇಸನ್ನು ಚಾಯ್ಸ್ ಮಾಡಿದ ಪ್ಲೇಸೇ ಸರಿ ಇಲ್ಲ, ಅಲ್ಲಿನೇ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಎಲ್ಲ ಪ್ರಾಬ್ಲಮೇ ಉಂಟು, ನಿಮಗೆ ಒಳಗೆ ಹೊರಗೆ ಎಲ್ಲ ಕಡೆ ಪ್ರಾಬ್ಲಮೇ ಉಂಟು, ಆ ಸಂದರ್ಭದಲ್ಲಿ ಆಗುವಂಥ ಸಾಧ್ಯತೆಗಳು ಅಲ್ವೇ ಅಲ್ಲ ಅಂತೇಳಿ, ಆಗ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗ್ಬೋದು ನಿಮಗೆ. ಒಂದಂತೂ ಮಾತ್ರ ನೆನ್ಪಿಟ್ಕೊಳ್ಳಿ, ಯಾವಾಗ ನಿಮಗೆ ಯಾವುದೋ ಒಂದು ರೀತಿಯ ವ್ಯಾಪಾರ ಮಾಡಬೇಕು, ಬಿಸ್ನೆಸ್ ಮಾಡಬೇಕಂತಾದಾಗ ಬಿಸ್ನೆಸ್ ಪ್ಲೇಸ್ ಯಾವತ್ತಿದ್ರೂ ಕೂಡ ಪೇಟೆ ಪಟ್ಟಣಗಳಲ್ಲಿ ಇರಬೇಕೇ ಹೊರತು ಬೇರೆ ಎಲ್ಲಿದ್ರೂ ಕೂಡ ಅದರ ಒಂದು ತೀವ್ರತೆ ಏನುಂಟು ಅಥವಾ ನಿಮಗೆ ಏನು ಬಿಸ್ನೆಸ್ ಬರೋದು ಕಡಿಮೆನೆ ಇರುತ್ತದೆ. ಓಕೆ, ಪೇಟೆ ಪಟ್ಟಣಗಳಲ್ಲಿ ಇರು. ಪೇಟೆ ಪಟ್ಟಣ ಅಂದರೆ ಏನು, ಅದು ತುಲಾರಾಶಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ. ಓಕೆ, ಬಿಸ್ನೆಸ್ ಮಾಡಬೇಕಾದ್ರೆ ತುಲಾರಾಶಿ ನಿಮ್ಮ ಜಾತಕದಲ್ಲಿ ಬಹಳ ಚೆನ್ನಾಗಿರಬೇಕು, ಬುಧ ಚೆನ್ನಾಗಿರಬೇಕು, ಶುಕ್ರ ಚೆನ್ನಾಗಿರಬೇಕು, ಅಂದರೆ ನಿಮಗೆ ಬಿಸ್ನೆಸ್ ಮಾಡಲಿಕ್ಕಾಗುತ್ತೆ. ಆನಂತರ ಅಲ್ಲಿ ಗುರು ಚೆನ್ನಾಗಿರಬೇಕು, ಗ್ರೋತ್ ಕೊಡಲಿಕ್ಕೆ, ಅನ್ಯಥಾ ಬಿಸ್ನೆಸ್ ಅಷ್ಟು ಸುಲಭದಿಂದ ಮುಂದೆ ಹೋಗ್ಲಿಕ್ಕಂತೂ ಖಂಡಿತ ಬಿಡುವುದಿಲ್ಲ ಅಂತ ಹೇಳ್ತೇನೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಕೆಲವರೆಲ್ಲ ಬಿಸ್ನೆಸನ್ನು ಎಲ್ಲಿ ಜಾಗನೇ ಎಲ್ಲಿ ಕೂಡ ಅಂಗಡಿನೇ ಇರುವುದಿಲ್ಲ ಅಂಥ ಜಾಗದಲ್ಲಿ ಮಾಡ್ಕೊಂಡಿರ್ತಾರೆ, ಕೆಲವೊಂದು ಬಾರಿ ಅದು ತೊಂದರೆಗಳನ್ನು ಕೂಡ ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಈಗ ನಿಮ್ಮ ರೆಸಿಡೆನ್ಸಿಯಲ್ ಏರಿಯಾ ಉಂಟು, ಅಲ್ಲಿ ಯಾವುದೇ ಅಂಗಡಿಗಳಿಲ್ಲ, ಏನೂ ಇಲ್ಲ, ಸೊ ಅಲ್ಲೇ ಮಾಡ್ಕೊಂಡಿದ್ದೀರಾ. ಓಕೆ, ಕೆಲವೊಂದು ಬಾರಿ ನಡೀಬೋದು ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ಹೆಚ್ಚಾಗಿ ನಾವೇನು ಮಾಡಬೇಕಾಗುತ್ತೆ, ಬಿಸ್ನೆಸ್ ಬೇಕು ಅಂದರೆ ಪಟ್ಟಣ ಎಲ್ಲಿಂಟು, ಪೇಟೆ ಎಲ್ಲಿಂಟು, ಅಲ್ಲಿ ಹೋಗಿ ನಾವು ಏನಾದರೂ ಒಂದು ಅಂಗಡಿಯನ್ನು ಪರ್ಚೇಸ್ ಮಾಡಿಯೋ ಅಥವಾ ಅಂಗಡಿನ ಕಟ್ಟಿನೋ ಅಥವಾ ಬಾಡಿಗೆ ಪಡ್ಕೊಂಡು ಅಲ್ಲಿ ಬಿಸ್ನೆಸ್ ಮಾಡಬೇಕಾಗಿರೋದು ಅನಿವಾರ್ಯ. ಅಲ್ಲಿ ಮಾಡಿದಾಗ ಅದು ಬಹಳ ಒಳ್ಳೆ ರಿಸಲ್ಟನ್ನು ನಮ್ಮ ಪಾಲಿಗೆ ಡೆಫಿನೆಟಾಗಿ ಕೊಡಬಾರ, ಯಾಕಂದರೆ ಆ ಪಾರ್ಟಲ್ಲಿ ಆ ತುಲಾರಾಶಿ ಅಂತ ಏನೋ ಅದು ಆಕ್ಟಿವೇಟ್ ಆಗಿರ್ತದೆ. ತುಲಾರಾಶಿ ಅಂತೂ ಇದ್ದೇ ಇರ್ತದೆ, ನೀವು ಪ್ರತಿದಿನ ಅದರಲ್ಲಿ ತಿರುಗ್ತೀರಾ, ತುಲಾರಾಶಿ ನಿಮ್ಮ ಜಾತಕದಲ್ಲಿ ಆಕ್ಟಿವೇಟ್ ಆಗುತ್ತೆ. ಈಗ ನಿಮ್ಮ ಜಾತಕದಲ್ಲಿ ತುಲಾರಾಶಿ 6ನೇ ಮನೆಯಲ್ಲಿ ಬಂತು, 8ನೇ ಮನೆಯಲ್ಲಿ ಬಂತು, 12ನೇ ಮನೆಯಲ್ಲಿ ಬಂತು, ವಿಷಯ ಬೇರೆ ಅಂತ ಹೇಳ್ತಾರೆ. ಆಗ ಕೆಲವೊಂದು ಬಾರಿ ವೇರಿಯೇಷನ್ ಕೂಡ ಉಂಟಾಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಬಸ್ಟ್ ಫಸ್ಟ್ ಆಫ್ ಆಲ್ ಜಾಗವನ್ನು ಚಾಯ್ಸ್ ಮಾಡಬೇಕಾದ್ರೆ ಅದು ಪೇಟೆ ಪಟ್ಟಣಗಳಲ್ಲಿದ್ದರೆ ಅದು ಬಹಳ ಒಳ್ಳೆ ರೀತಿಯ ಲಾಭವನ್ನು ನಿಮಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದರೆ. ಒಂದನೇದಾಗಿ ಇದನ್ನು ನೆನ್ಪಿಟ್ಕೊಳ್ಬೇಕು. ಓಕೆ, ಇನ್ನು ಎರಡನೇದಾಗಿ ಬಿಸ್ನೆಸ್ ಮಾಡಬೇಕಾದ್ರೆ ನಿಮಗೆ ಹೇಗೂ ಗೊತ್ತಿದೆ ಅಲ್ವಾ, ಜಾತಕ ತೋರಿಸಬೇಕು, ಅದರಲ್ಲಿ ದಶಾಭುಕ್ತಿ ಎಲ್ಲ ಸಪೋರ್ಟ್ ಮಾಡಬೇಕು ನಿಮಗೆ, ಅದನ್ನೆಲ್ಲ ನೀವು ಮಾಡ್ಕೊಂಡಿರ್ತೀರ ಅಂತ ಇಟ್ಕೊಳ್ತೀನಿ. ಆನಂತರ ಏನು ಬಿಸ್ನೆಸ್ ಮಾಡಬೇಕು ನಿಮಗೆ ಅದರ ಬಗ್ಗೆ ತೀವ್ರ ರೀತಿಯ ನಾಲೆಜ್ ಅಂತೂ ಇರಲೇಬೇಕು, ಅದು ಇಂಟರ್ನಲ್ ಎಲ್ಲವೂ ಗೊತ್ತಿರಬೇಕು. ಈಗ ಒಂದು ಹೋಟೆಲ್ ಓಪನ್ ಮಾಡ್ತೀರಂದರೆ ಆ ಹೋಟ್ಲಲ್ಲಿ ನಿಮಗೆ ಒಂದು ಐಟಮನ್ನು ತಯಾರು ಮಾಡಲಿಕ್ಕೆ ಅದಕ್ಕೆ ಏನೆಲ್ಲ ಹಾಕ್ತಾರೆ ಅದೆಲ್ಲವೂ ಟೋಟಲಿ ಗೊತ್ತಿರಬೇಕು ನಿಮಗೆ. ಅಂದರೆ ಮಾತ್ರ ನೀವು ಅತ್ಯುತ್ತಮ ರೀತಿಯಲ್ಲಿ ಹೋಟೆಲನ್ನು ನಡೆಸಬಲ್ಲಿರಿ. ಇಲ್ಲಾಂದರೆ ಯಾರೋ ಮಾಲ್ವಾಲ ಇರ್ತಾರೆ, ಇನ್ಯಾರು ಇರ್ತಾರೆ, ಅವ್ರು ಏನು ಹೇಳ್ತಾರೋ ಅದನ್ನು ತಂದು ಕೊಡ್ತೀರಾ, ಲಾಸ್ ಕೂಡ ಆಗ್ಬೋದು ನಿಮಗೆ, ಒಳ್ಳೇದು ಕೂಡ ಆಗ್ಬೋದು. ಬಟ್ ನಿಮಗೇನೆ ಅದರ ನಾಲೆಜ್ ಇದ್ದಾಗ ಏನಾಗುತ್ತೆ, ನೀವು ಬಹಳ ಒಳ್ಳೆ ರೀತಿಯಲ್ಲಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ನಿಮ್ಮಿಂದ ಡೆಫಿನೆಟ್ ಆಗಿ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಬಿಸ್ನೆಸ್ ಮಾಡಬೇಕಾದ ಸಂದರ್ಭದಲ್ಲಿ ವಿಶೇಷ ರೀತಿಯಲ್ಲಿ ಒಂದು ಆ ಕ್ಯಾಪಿಟಲನ್ನು ಅಷ್ಟಂತೂ ಇಟ್ಕೊಳ್ಳಿ ನೀವು. ಆನಂತರ 10 ತಿಂಗಳವರೆಗೆ ಅದು ಬರಬೇಕು ನಿಮಗೆ ಅಲ್ವಾ, ಅಲ್ಲಿವರೆಗೆ ಅಂತ ಇಟ್ಕೊಳ್ಳಿ. ಇನ್ನು ವಾಸ್ತು ಪ್ರಕಾರ ಕೂಡ ಅದು ಬಹಳ ಚೆನ್ನಾಗಿರಬೇಕಾಗುತ್ತೆ. ನೀವೆಲ್ಲಿ ಬಾಗಿಲಿಟ್ಟು ಬಿಡ್ತೀರಲ್ವ, ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನೀವು ಮಣಿಪಾಲ ಅಂತೀರಾ. ಓಕೆ, ಮಣಿಪಾಲ. ಓಕೆ, ಈ ಮಣಿಪಾಲದಲ್ಲಿ ಏನು ಗೊತ್ತಾ, ನಾನು ಕೆಲವು ಅಂಗಡಿಗಳನ್ನು ನೋಡಿದ್ದೇನೆ, ಆ ಅಂಗಡಿಗಳಲ್ಲಿ ವ್ಯಾಪಾರ ನಡೆಯುವುದೇ ಇಲ್ಲ.
ಕೆಲವೊಮ್ಮೆ ವ್ಯಾಪಾರ ನಡೆಯುತ್ತೆ, ಅವ್ರಿಗೆ ಯಾವುದೇ ಕಾರಣ ಕೂಡ ಬರ್ಕತ್ ಬರಲಿಕ್ಕೆ ಅದು ಬಿಡುವುದಿಲ್ಲ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಮಣಿಪಾಲದಲ್ಲಿ ನಿಮಗೆ ಆ ಇಳಿಜಾರು ಇರ್ತದಲ್ಲ, ಮಣಿಪಾಲ ಮಣಿಪಾಲದಿಂದ ಉಡುಪಿಗೆ ಬರುವಂಥ ಇಳಿಜಾರು ಇರ್ತದಲ್ಲ, ಅದರ ಅಕ್ಕಪಕ್ಕ ಇರುವಂಥ ಅಂಗಡಿಗಳನ್ನು ವಿಚಾರಿಸಿ ನೀವು ಅವ್ರು ಹೇಗಿರ್ತಾರೆ ಅಂತ ನಿಮಗೆ ಗೊತ್ತಾಗಿದಾಗ ಅವರ ವ್ಯಾಪಾರ ಹೇಗಿರ್ತಾರೆ. ಯಾಕಂದರೆ ಅದು ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಯಾಕಂದರೆ ಅವರ ಇಳಿಜಾರಲ್ಲಿರ್ತದೆ, ಅದು ಇಳಿಜಾರು ಬಂದು ಪೂರ್ವದಿಂದ ಪಶ್ಚಿಮಕ್ಕೆ ಇಳಿಜಾರು ಇರುವಂಥ, ಪೂರ್ವದಿಂದ ಪಶ್ಚಿಮಕ್ಕೆ ಇಳಿಜಾರು ಬಂತು ಇಲ್ಲಿಂದ. ಯಾಕಂದರೆ ಇಲ್ಲಿ ವಾಹನಗಳು ಹೋಗ್ತಾನೆ ಇರ್ತವೆ, ಆಗೇನಾಗುತ್ತೆ ಅವರ ಬಿಸ್ನೆಸ್ ಪ್ಲೇಸ್ ಉಂಟು, ಅಲ್ಲಿದ್ದ ಎನರ್ಜಿಯನ್ನೆಲ್ಲ ತೆಗೆದುಕೊಂಡು ಹೋಗುತ್ತೆ, ಅದು ಯಾವುದೇ ಕಾರಣ ಕೂಡ ಅದು ನಿಲ್ಲಕ್ಕೆ ಬಿಡುವುದಿಲ್ಲ. ಅದಕ್ಕೋಸ್ಕರ ಏನಾಗುತ್ತೆ, ಆ ಪಾರ್ಟಲ್ಲಿ ಎಲ್ಲಿ ಎತ್ತರದಿಂದ ತಗ್ಗಿಗೆ ಬರುವಂಥ ಪಾರ್ಟಲ್ಲಿ ಆಚೆ ಈಚೆ ಇರುವಂಥ ಅಂಗಡಿಗಳು ಏನೇ ಇದ್ದರೂ ಕೂಡ ಅಷ್ಟು ಸುಲಭ ಅಂತೂ ಖಂಡಿತಲ್ಲ. ಬಹಳ ಸ್ಟ್ರಗಲ್ ಮಾಡಿಸುತ್ತೆ, ನಡೆಸಲಿಕ್ಕೆ ಬೇಕಾಗಿ ಬಹಳ ಸರ್ಕಸ್ ಮಾಡಬೇಕಾಗಿದೆ. ಇದು ಪ್ರಾಕ್ಟಿಕಲ್ ಆಗಿ ನಾನು ಹೋಗಿ ನೋಡಿ ಬಂದವ, ಅವ್ರ ಹತ್ರ ಮಾತಾಡಿ ಬಂದವ, ಸೊ ನಿಮಗೆ ಗೊತ್ತಿರಬೇಕು ಇದೆಲ್ಲ ಅಲ್ವಾ. ಅದಕ್ಕೋಸ್ಕರ ನಾವು ಆ ರೋಡ್ ವೇ ಏನುಂಟು ಅದನ್ನು ನೋಡ್ಕೊಳ್ಬೇಕು, ರೋಡ್ ಹಿಟ್ಟನ್ನು ನೋಡ್ಕೊಳ್ಬೇಕು, ಅದೆಲ್ಲ ನೋಡಿಕೊಂಡೇ ನಂತರ ನಾವು ಡಿಸಿಷನ್ ತಗೊಳ್ಬೇಕು, ಅಲ್ಲಿ ಅಂಗಡಿ ಹಾಕಬೇಕಾ ಬೇಡವಾ, ನಡೆಯುತ್ತಾ ಇಲ್ವಾ, ಎಲ್ಲ ಗೊತ್ತಾಗಬೇಕು ನಿಮಗೆ. ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಗುರುಜಿ ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ರಿ ಸರ್? ಇಲ್ಲಿಂದ ಮಂಗಳೂರಿನಿಂದ ಲೋಕೇಶ್ ಅಂತ. ಸರ್ ಯಾರ ಬಗ್ಗೆ ತಿಳ್ಕೋಬೇಕು? ಉದ್ಯೋಗದ ಬಗ್ಗೆ ಬೇಕಿತ್ತು ಸರ್. ಯಾರ ಬಗ್ಗೆ ತಿಳ್ಕೋಬೇಕು ಹೇಳಿದ್ರು? ನನ್ನ ಬಗ್ಗೆ. ನನ್ನ ನಿಮ್ಮ ಹುಟ್ಟಿದ ದಿನಾಂಕ? 9/4/97. ಸಮಯ ಹೇಳಿ ಸರ್. ಸಮಯ ಕರೆಕ್ಟ್ ಗೊತ್ತಿಲ್ಲ. ಜಾತಕ? ಜಾತಕ ಭರಣಿ ನಕ್ಷತ್ರ ಮೇಷರಾಶಿ. ಸರ್ ಸಮಯ ನೋಡಿಕೊಂಡು ಕರೆ ಮಾಡ್ತೀರಾ ಅಥವಾ ಪ್ರಶ್ನೆಗಳಲ್ಲಿ ಹಾಕ್ಲಾ? ಸೊ ಇದೆಲ್ಲ ಏನು ಗೊತ್ತಾ, ಇದು ಏನು ಸೂಚನೆ ಕೊಡ್ತಾ ಉಂಟು ಅಂದರೆ, ನೀವೇನು ಉದ್ಯೋಗ ಮಾಡ್ತೀರಾ ಅಥವಾ ಏನು ಕೆಲಸ ಮಾಡ್ತೀರಾ ಅದರಲ್ಲಿ ಸರಿಯಾದ ರೀತಿಯಲ್ಲಿ ಪ್ರಿಪೆರೆನ್ಸ್ ಮಾಡಿಲ್ಲ ಅಂತ. ನಿಮಗೆ ಪ್ರಿಪೆರೆನ್ಸ್ ಇಲ್ಲ ಅದರಲ್ಲಿ, ಅದಕ್ಕೆ ನಿಮಗೆ ಉದ್ಯೋಗ ಸಿಗ್ತಾ ಇಲ್ಲ, ಅದಕ್ಕೆ ನಿಮಗೆ ಉದ್ಯೋಗದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗಿದೆ, ಅದರಲ್ಲಿ ಪರಿಪೂರ್ಣತೆ ಇಲ್ಲ. ಓಕೆ, ಅದರಲ್ಲಿ ಪರಿಪೂರ್ಣತೆ ಇಲ್ಲ ನಿಮಗೆ, ಅಥವಾ ಇರಿಟೇಟ್ ಆಗುತ್ತೆ ನಿಮಗೆ, ಚಾನ್ಸೇ ಇಲ್ಲ. ಯಾಕಂದರೆ ನಿಮ್ಮ ನಿಮ್ಮ ಜಾತಕದ ನಿಮಗೆ ಡೇಟ್ ಆಫ್ ಬರ್ತಲ್ಲಿ ಟೈಮೇ ಗೊತ್ತಿಲ್ಲ ತಾನೇ. ಒಂದು ನೀವೇನು ಮಾಡಿದ್ರೆ ಅದು ಅರ್ಧ ಅದೂರಿ, ಅರ್ಧ ಅರ್ಧ. ಓಕೆ, ಅರ್ಧ ಅರ್ಧ. ಸೊ ಅಲ್ಲಿ ಕೂಡ ಅರ್ಧ ಅರ್ಧ ಆಗಿರ್ತದೆ ಸರ್. ಇದು ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಒಬ್ಬ ಮನುಷ್ಯನ ಈಗ ಡೇಟ್ ಆಫ್ ಬರ್ತ್ ಇಲ್ಲ, ನನ್ನಲ್ಲಿ ಡೇಟ್ ಆಫ್ ಬರ್ತಿಲ್ಲ, ಓಕೆ ನೋ ಪ್ರಾಬ್ಲಮ್. ಈಗ ಡೇಟ್ ಆಫ್ ಬರ್ತ್ ಉಂಟು, ಕಂಪ್ಲೀಟ್ ಡೀಟೇಲ್ ಗೊತ್ತಿರಬೇಕು ನಿಮಗೆ, ನನ್ನ ಡೇಟ್ ಆಫ್ ಬರ್ತ್ ಇದು, ಸಮಯ ಇದು, ಹುಟ್ಟಿದ್ದಿಲ್ಲಿ, ಇಂಥ ಪ್ರಶ್ನೆ ಇದು ಗೊತ್ತಿದಾಗ ನಿಮ್ಮಲ್ಲಿ ಯಾವುದೋ ಒಂದು ಕೆಲಸದ ಫೌಂಡೇಶನ್ ಏನುಂಟು ಅದು ಚೆನ್ನಾಗಿದೆ ಅಂತ ಇಂಡಿಕೇಷನ್. ಅದಿಲ್ಲ ಹಾಗಾದರೆ ಕಾರ್ಯಕ್ಷ ಪ್ರಾಬ್ಲಮ್. ಈಗ ಒಂದು ಕೆಲಸ ಮಾಡಿ ಸರ್, ಒಂದು ನಂಬರ್ ಹೇಳಿ 1-12. ಜಸ್ಟ್ ವೆಯ್ಟ್ ಸರ್. ಓಕೆ, ಈಗ ಕೆಲಸದಲ್ಲಿ ಏನು ಬೇಕು ಸರ್, ಏನು ತಿಳ್ಕೊಳ್ಬೇಕು ನಿಮಗೆ ಹೇಳಿಬಿಡಿ. ನೆಕ್ಸ್ಟ್ ಏನು ಬೇರೆ ಒಳ್ಳೆ ಜಾಬ್ ಸಿಗುತ್ತಾ ಹೇಗೆ ಅಂತ. ಏಯ್, ಇದೆಲ್ಲ ಏನು ಸರ್ ನಿಮಗೆ, ಯಾಕೆ ಇದ್ದ ಜಾಬನ್ನು ಸರಿ ಮಾಡ್ಕೊಂಡು ಹೋಗಿ ಸರ್. ಒಳ್ಳೆ ಜಾಬ್ ತನ್ನಿಂದಾನೇ ಬರುತ್ತೆ ಮತ್ತೆ ಅಲ್ವಾ, ಯಾಕೆ ಅಷ್ಟು ನಿಮಗೆ ಇದೊಂದು ಅಲ್ವಾ. ಸೊ ನೋಡಿ, ಆಸೆ ಇರಬೇಕು ಇಲ್ಲ ಅಂತ ಹೇಳಲ್ಲ, ಬಟ್ ಜಾಬ್ ಮಾಡ್ತಾ ಇದ್ದೀರಾ. ಈಗ ಕೊರೋನಾದ ಪೀರಿಯಡ್, ಈಗ ಎಲ್ಲ ನಾವು ಎಲ್ಲೊಂದು ಕಡೆ ಬದಲಿ ಮಾಡೋದೆಲ್ಲ ರಿಸ್ಕ್ ಅಂತ ಹೇಳ್ತೇನೆ ಈ ಸಂದರ್ಭದಲ್ಲಿ. ಸೊ ಅದೆಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಏನು ಜಾಬ್ ಉಂಟು ದಯವಿಟ್ಟು ಅದನ್ನು ಮಾಡ್ಕೊಳ್ಳಿ, ಆ ಜಾಬಲ್ಲಿ ಇನ್ನೂ ಪರಿಪೂರ್ಣತೆ ಇಲ್ಲ, ಪರಿಪೂರ್ಣತೆಯನ್ನು ಬೆಳೆಸ್ಕೊಳ್ಳಿ. ಅದಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ಮೊದಲು ಸೇರಿಸ್ಕೊಳ್ಳಿ, ಆನಂತರ ಆಟೋಮೆಟಿಕ್ಲಿ ನಿಮ್ಮ ಜಾಬಲ್ಲಿ ಚೇಂಜಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಜಾತಕ ಏನು ಹೇಳ್ತಾ ಹೇಳ್ಕೊಡ್ತೇನೆ, ಇದರಲ್ಲಿ ಆಲ್ರೆಡಿ ರಾಹು ದೇಶ ನಡೆದು ಕುಜನ್ ಜೊತೆಗೆ ಸೇರ್ಕೊಂಡ್ಬಿಟ್ಟಿದೆ. ನನಗಾಗುತ್ತೆ ಏನಾಗುತ್ತಾ, ನಿಮ್ಮ ಜಾಬ್ಗೆ ಸಂಬಂಧಪಟ್ಟ ಅಧಿಪತಿ ಎಲ್ಲಿದ್ದಾನಪ್ಪ, ಅಧಿಪತಿ ಇಲ್ಲಿ. ಓಕೆ, ಜಾಬ್ಗೆ ಸಂಬಂಧಪಟ್ಟ ಅಧಿಪತಿ ಸಾಧಾರಣ ಸೂರ್ಯನ ಜೊತೆಗೆ ಸೇರ್ಕೊಂಡಿದ್ದಾನೆ. ಓಕೆ, ಸೊ ಎಲ್ಲೊಂದು ಕಡೆ ನೀವು ಜಾಬ್ ಬಿಡ್ತೀರಂತ ಇಂಡಿಕೇಷನ್ ಉಂಟು, ನೀವು ಎಲ್ಲೊಂದು ಕಡೆ ದೂರ ಹೋಗಲಿಕ್ಕೆ ಬಯಸ್ತೀರಂತ ಇಂಡಿಕೇಷನ್ ಇದೆ. ಬಟ್ ನಾನು ಇಷ್ಟಂತೂ ಹೇಳಬಲ್ಲೆ, ದಶಮಾಧಿಪತಿ ಸೂರ್ಯನ ಜೊತೆ ಸೇರಿಕೊಂಡು ಅಸ್ತನ ಆಗಲಿಕ್ಕೆ ಹೊರಡ್ತಾ ಇದ್ದಾನೆ. ಅದರ ಜೊತೆಗೆ ದಶಮಾಧಿಪತಿ ಈಗ ಆಲ್ರೆಡಿ ಅಸ್ತನೇ ಆಗಿದ್ದಾನೆ. ಅದರಿಂದ ದಯವಿಟ್ಟು ಯಾವುದೇ ಕಾರಣಕ್ಕೂ ಜಾಬನ್ನು 1-2 ತಿಂಗಳ ಮಟ್ಟಿಗೆ ಚೇಂಜ್ ಮಾಡಬೇಡಿ. ಆನಂತರ ಬೇಕಾದರೆ ನಿಮಗೆ ಹೇಗೆ ಬೇಕೋ ಅದನ್ನು ಪ್ರೊಸೀಜರನ್ನು ಪಾಲನೆ ಮಾಡಿ ಸರ್, ಖಂಡಿತ ಒಳ್ಳೆಯದಾಗಲಿ. ಓಕೆನಾ? ಓಕೆ, ಒಳ್ಳೆದಾಗಲಿ ಸರ್. ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಯಾರಾದರೂ ಅಷ್ಟೇ, ಈ ಈ ಸಮಯ ಸರಿ ಇಲ್ಲಲ್ವಾ ಎಲ್ರಿಗೆ, ಅಲ್ಲಿಗೂ ಜಾಬಲ್ಲಿ ತೊಂದರೆ ಉಂಟು ತಾನೇ. ಸೊ ಕೊರೋನಾದ ಪೀರಿಯಡಿಗೆ ಅಲ್ವಾ ಜಾಬ್ ಸಿಗುತ್ತೆ ಇಲ್ಲ ಯಾವುದು ಗೊತ್ತಿಲ್ಲ. ಅದಕ್ಕೋಸ್ಕರ ಅದು ನೆನಪಿಡು. ಇನ್ನೊಂದು ಏನಂದರೆ, ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ವಾ, ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು, ನಿಮ್ಮ ಅದೆಲ್ಲ ಪರ್ಫೆಕ್ಟಾಗಿ ಗೊತ್ತಿರಬೇಕು ನಿಮಗೆ, ರೈಟಾ? ಅದು ಪರ್ಫೆಕ್ಟಾಗಿ ಗೊತ್ತಿದ್ದಾಗ ಏನಾಗುತ್ತೆ, ಆ ಲೈಫಲ್ಲಿ ಏನೇ ಒಂದು ಕೆಲಸ ಮಾಡೋದಿದ್ರು ಅದರ ಫೌಂಡೇಶನ್ ನಿಮಗೆ ಸರಿಯಾದ ರೀತಿಯಲ್ಲಿ ಗೊತ್ತುಂಟು ಅಂತ ಅರ್ಥ ಅಲ್ವಾ. ಈಗ ನಾನು ವ್ಯಾಪಾರದ ಬಗ್ಗೆ ಹೇಳಿದೆ, ಒಂದು ವ್ಯಾಪಾರ ಮಾಡಬೇಕು ಅದರ ಒಳ ಹೊರಗೆ ಎಲ್ಲ ಗೊತ್ತಿರಬೇಕು ನಿಮಗೆ, ಅಂದರೆ ನಿಮ್ಮ ವ್ಯಾಪಾರ ನಡೆಯುತ್ತೆ. ಅನ್ಯಥಾ ವ್ಯಾಪಾರ ಅಷ್ಟು ಸುಲಭದಲ್ಲಿ ನಡೀಲಿಕ್ಕೆ ಅದಂತೂ ಬಿಡುವುದಿಲ್ಲ. ಇದನ್ನು ಅರ್ಥ ಮಾಡಿ, ಅದಕ್ಕೆ ಈಗ ನೋಡಿ ಅವ್ರು ಸಮಯ ಗೊತ್ತಿಲ್ಲ ಅಂತ ಹೇಳಿದ್ರಲ್ವ, ಈಗ ಉಂಟು ಅವರಲ್ಲಿ ಸಮಯ, ಜಾತಕ ಇದೆ ನೋಡಿಕೊಂಡು ಬರೆದಿಟ್ಕೊಂಡು ಕರೆ ಮಾಡ್ಬೇಕು ತಾನೇ. ಅವಸರ ಅವಸರ ಮಾಡಿದರೆ ಹೇಗೆ? ಹಾಗಾದರೆ ಜಾಬಲ್ಲಿ ಕೂಡ ಅವಸರ ಮಾಡ್ತಾರಂತಾಯಿತು ಅಲ್ವಾ, ಇನ್ನು ಮೇಲೆ ಹೋಗಬೇಕು ಮೇಲೆ. ಓಕೆ, ಪರವಾಗಿಲ್ಲ, ಬಟ್ ಅದಕ್ಕೆ ಬೇಕಾದನ್ನು ಸೇರಿಸ್ಕೊಳ್ಬೇಕು ತಾನೇ, ಅಷ್ಟು ಕಲಿಬೇಕು ತಾನೇ, ಆನಂತರ ಹೋಗ್ಬೇಕು ತಾನೇ, ಅದ್ರಲ್ಲಿ ತಪ್ಪೇನಿದೆ, ತಪ್ಪಂದು ಕಟ್ಟಿದ್ದಲ್ಲ. ಓಕೆ, ಗೊತ್ತಾಗ್ಬಿಡ್ತು, ಈಗ ಗೊತ್ತಾಯ್ತು ನಿಮಗೆ. ಸೊ ಅಲ್ಲಿ ಏನಾಗುತ್ತೆ, ಅವರ ನಮ್ಮ ಮಣಿಪಾಲದಿಂದ ಅಲ್ವಾ, ಮಣಿಪಾಲ ಅಂತಲ್ಲಿ ಎಲ್ಲಿ ಬೇಕಾದರೂ ನೀವು ನೋಡ್ಕೊಳ್ಳಿ, ಎಲ್ಲಾದರೂ ಕೂಡ ಅಂತಹ ರೋಡ್ ಇದ್ದಾಗ. ಈಗ ರೋಡ್ ಎಲ್ಲಿಂದ ಎಲ್ಲಿಗೆ ಹೋಗಬೇಕು, ಈಗ ನಿಮಗೆ
ಪಶ್ಚಿಮದಿಂದ ಪೂರ್ವಕ್ಕೆ ರೋಡ್ ಹೋಗ್ತಾ ಉಂಟು, ಅದು ಇಳಿಜಾರಾಗಿದೆ ಅಲ್ಲಿ, ಅದು ಓಕೆ ನೋ ಪ್ರಾಬ್ಲಮ್ ಅಂತ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಲ್ಲ. ಪಶ್ಚಿಮಕ್ಕೆ ಪೂರ್ವಕ್ಕೆ ಅಲ್ವಾ, ಅದಕ್ಕೆ ಹೇಳೋದು ಪಶ್ಚಿಮದಿಂದ ಪೂರ್ವಕ್ಕೆ ಏನು ನೀರು ಹರಿಬೇಕು ಅಂತ. ಪಶ್ಚಿಮದಿಂದ ಪೂರ್ವಕ್ಕೆ ನೀರು ಹರಿದ್ರೆ ಪ್ರಾಬ್ಲಮ್ ಇಲ್ಲ. ಆನಂತರ ಉತ್ತರದಿಂದ ದಕ್ಷಿಣಕ್ಕೆ ಹರಿದಾಗ ಅದು ಪ್ರಾಬ್ಲಮ್ ಆಗ್ಬೋದು ನಿಮಗೆ. ಆನಂತರ ದಕ್ಷಿಣದಿಂದ ಉತ್ತರಕ್ಕೆ ನೀರು ಹರಿದಾಗ ಪ್ರಾಬ್ಲಮ್ ಇಲ್ಲ. ಸೊ ಈ ರೀತಿಯಾಗಿ ಇದನ್ನು ನೋಡ್ಕೊಳ್ಬೇಕು. ರೋಡ್ನ ಆ ಲೆವೆಲ್ ಏನುಂಟು ಆ ರೀತಿಯಾಗಿ ನೋಡ್ಕೊಂಡು ಡಿಸೈಡ್ ಮಾಡಬೇಕಾಗುತ್ತೆ. ಏನಪ್ಪ ಇದನ್ನು ಬಿಸ್ನೆಸ್ ಇಲ್ಲಿ ಮಾಡಿದಾಗ ಅಲ್ವಾ, ನೀವು ಬರೀ ಮಣಿಪಾಲ ಮಣಿಪಾಲ ಅಂತ ಹೋಗುವ ಹಾಗಿಲ್ಲ ಅಲ್ವಾ. ಮಣಿಪಾಲ ಅಂತ ಹೋಗಬೇಕಾದ್ರೆ ಅಲ್ಲಿ ನೋಡ್ಕೊಳ್ಬೇಕು ಅದು ಹೇಗೆ ನಡೀತದೆ ಅಂತ ಬಿಸ್ನೆಸ್ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಮಣಿಪಾಲದಲ್ಲಿ ಒಂದು ಡೌನ್ ಆ ರೀತಿ ಉಂಟು ನಿಮಗೆ, ಓಕೆ ನೀವು ನೋಡಿದಾಗ ಎಲ್ರಿಗೂ ಗೊತ್ತಿರುವಂಥ ವಿಷಯ. ಇನ್ನೊಂದು ಡೌನ್ ಎಲ್ಲಿರ್ತದೆ, ಇನ್ನೊಂದು ಡೌನು ಅಲ್ಲಿ ಮಣಿಪಾಲ ಜಂಕ್ಷನ್ನಲ್ಲಿ ಉಂಟು, ಜಂಕ್ಷನ್ನಲ್ಲಿ ಪರ್ಕಳಕ್ಕೆ ಹೋಗುವಂಥ ರಸ್ತೆಯಲ್ಲಿ ಆ ಡೌನ್ ಇದೆ. ಆ ಡೌನ್ ಹೇಗೆ ಉಂಟಂದರೆ ಅದು ಪಶ್ಚಿಮದಿಂದ ಪೂರ್ವಕ್ಕೆ ಡೌನ್ ಇದೆ. ಓಕೆ, ಅಲ್ಲಿ ಆ ಹಾಸ್ಪಿಟಲ್ ಎದುರುಗಡೆ ಇರುವಂತಹ ಎಲ್ಲ ಅಂಗಡಿಗಳಲ್ಲೂ ಲಾಭದಾಯಕ, ಎಲ್ಲ ರೀತಿಯಲ್ಲಿ ಕೂಡ ಅವ್ರಿಗೆ ಯಾವುದೇ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿಲ್ಲ. ನೋಡಿ, ಅವ್ರು ಆಲ್ರೆಡಿ ಡೆವಲಪ್ಮೆಂಟ್ ಆಗಿದ್ದಾರೆ. ಅದೇ ಇಲ್ಲಿ ನೀವು ಕಂಪೇರ್ ಮಾಡಿ ನೋಡಿ, ಅಲ್ಲಿ ನೀವು ಕಂಪೇರ್ ಮಾಡಿ ನೋಡಿ. ಯಾಕೆ ಹಾಗೆ ಅಲ್ವಾ, ಹಾಗಾದರೆ ವಾಸ್ತು ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ ಎಂಬುದು ನಿಮಗೆ ಅಲ್ಲಿ ಕನ್ಫರ್ಮ್ ಆಗುತ್ತೆ. ಅರ್ಥ ಆಯ್ತಾ? ಅರ್ಥ ಆಗುತ್ತೆ ನಿಮಗೆ. ಅದಕ್ಕೋಸ್ಕರ ನೀವೇನೇ ಬಿಸ್ನೆಸ್ ಮಾಡೋದಿದ್ರು ಕೂಡ ಅದನ್ನು ಮೊದಲು ನೋಡ್ಕೊಳ್ಳಿ. ಎದುರುಗಡೆ ರೋಡ್ ಎಲ್ಲಿ ಹೋಗ್ತಾ ಉಂಟು, ರೋಡ್ ಹಿಟ್ಟು ಬರ್ತಾ ಇದೆಯಾ, ರೋಡ್ ಎಲ್ಲಿ ಇಳಿಜಾರಾಗಿದೆ. ಸೊ ಇದನ್ನು ನೋಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಮದು ಇದ್ದದನ್ನೆಲ್ಲ ತೆಗೆದುಕೊಂಡು ಹೋಗುವಂಥದ್ದು ಉಂಟು, ಇಲ್ಲಾಂದರೆ ನಿಮಗೆ ಪ್ರಾಸ್ಪರ್ಟಿಯನ್ನು ಕೊಡುವಂಥದ್ದು ಕೂಡ ಅದರಲ್ಲೇ ಇರ್ತದೆ. ಸೊ ಇದನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ. ಇನ್ನೇನು ಮಾಡಬೇಕು ಹೇಳಿಕೊಡ್ತೇನೆ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ. ಹಲೋ ಗುರುಜಿ, ನಮಸ್ತೆ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರ ಮೇಲಿಂದ? ನಾನು ಸುಶೀಲಾ, ಪಡುಬಿದ್ರೆಯಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆ. ಸ್ವಲ್ಪ ಜೋರಾಗಿ ಮಾತಾಡಿ ಮಾ, ಕೇಳಿಸ್ತಾನೆ ಇಲ್ಲ ಸ್ವರ. ಮನೆ ಕಟ್ಟಲಿಕ್ಕೆ ಸಹಾಯ ಮಾಡಿದ್ದೇವೆ. ಮನೆ ಕಟ್ಟಲಿಕ್ಕೆ ಸಹಾಯ ಮಾಡಿದ್ದ? ಅಲ್ಲ, ಪಾಯ ಹಾಕಿದೆ. ಓಕೆ 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 ಓಕೆ. ಅದು ನಿಂತೋಯ್ತು, ಡಿಸೆಂಬರ್ ನಲ್ಲಿ ತೆಗ್ದಿದ್ದೆ, ಅದು ನಿಂತೋಯ್ತು. ಅದು ತುಂಬಾ ಬೇಜಾರ, ಅದೇನು ಆಗ್ತದಾ ಇಲ್ವಾ ಅಂತ. ಪಾಯ ಹಾಕಿದಾಗ ನೀವು ಕೇಳಲಿಲ್ವಾ ಏನಾಗುತ್ತೆ ಏನಾಗಲ್ಲ ಅಂತ? ಜಾಗ ತೋರಿಸ್ಲಿಲ್ವಮ್ಮ? ತೋರಿಸ್ಲಿಲ್ಲ. ಕರ್ಕೊಂಡು ಬಂದು ಪಾಯ ಇದು ಮಾಡಿ. ನಿಮ್ಮಷ್ಟಕ್ಕೆ ಮಾಡಿದ್ರೆ ಹೇಗೆ ಎಲ್ಲ? ಅದು ಅದ್ರ ಎಕ್ಸ್ಪರ್ಟ್ ಯಾರಿದ್ದಾರೆ ಅವ್ರ ಹತ್ರ ತೋರಿಸಿಕೊಂಡು ಬಂದು ಆ ಜಾಗದಲ್ಲಿ ಏನುಂಟು ಏನಿಲ್ಲ. ಯಾಕಂದ್ರೆ ಅಗ್ನಿಮೂಲೆ ವೀಕ್ ಅಂತ ಉಂಟು ಅದ್ರಲ್ಲಿ. ಓಕೆ, ಅಗ್ನಿಮೂಲೆ ಯಾಕಂದ್ರೆ ಮಾತಾಡೋದೇ ಆ ರೀತಿ ಉಂಟು, ಅಗ್ನಿಮೂಲೆನೇ ಸರಿ ಇಲ್ಲ. ಅದಕ್ಕೋಸ್ಕರ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಮುಂದೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಅದು ನಿಮ್ಮನ್ನ. ಪಶ್ಚಿಮದ ಭಾಗ ಸಮೇತ ಆ ಜಾಗದಲ್ಲಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿರುವಂತದ್ದು. ಈಗ ನಿಮ್ಮ ದಿನಾಂಕ ಹೇಳಿ ಮಾ, ಹುಟ್ಟಿದ ದಿನಾಂಕ. ಹುಟ್ಟಿದ ದಿನಾಂಕ ಗೊತ್ತಿಲ್ಲ ಸರ್, ಹುಟ್ಟಿದ ದಿನಾಂಕ ಇಲ್ಲ. ಆಯ್ತಮ್ಮ. ಹಲೋ. ಆಯ್ತಮ್ಮ ಆಯ್ತಮ್ಮ, ಒಂದು ನಿಮಿಷ ನಿಂತು ಬಿಡಿ, ದಯವಿಟ್ಟು ಇದ್ದೇನೆ, ನಾನು ಲೈನಲ್ಲಿ ಇದ್ದೀನಿ. ಓಕೆನಾ? ರೈಟ್, ಅವಸರ ಮಾಡಬೇಡಿ. ಓಕೆ, ಯಾವುದಕ್ಕೂ ಅವಸರ ಮಾಡಿದ್ರೆ ಯಾವುದು ಕೂಡ ಆಗಲ್ಲ. ಹುಟ್ಟಿದಾಗ ಇಲ್ಲ ಅಂದ್ರೆ ಪ್ರಶ್ನೆಗಳಿಗೆ ಹಾಕ್ಬೇಕು ತಾನೇ ನಾನು. ಹಾಗಾದ್ರೆ ಒಂದರಿಂದ 12 ಒಳಗೆ ನಂಬರ್ ಹೇಳಿ ನೋಡುವ. ಒಂದರಿಂದ 12 ಒಳಗೆ ನಂಬರ್ ಹೇಳಿಮ್ಮ. ಓಕೆ, ಮೊದಲ ಕನ್ಫ್ಯೂಸ್ ನ ನಂಬರೇ ಹೇಳಿರುವಂಥದ್ದು, ಬುಧನ ಅಂಕಿ. ಟೋಟಲಿ ಕನ್ಫ್ಯೂಸ್. ಓಕೆ, ನೋಡೋಣ ಮನೆ ವಿಚಾರದಲ್ಲಿ ಏನಪ್ಪ ಆಗುತ್ತೆ. ಮನೆ ವಿಚಾರದಲ್ಲಿ ಇಲ್ಲಮ್ಮ, ಮನೆ ವಿಚಾರದಲ್ಲಿ ಸ್ವಲ್ಪ ಪ್ರಾಬ್ಲಮೆಟಿಕ್ ಅಂತ ಬರ್ತಾ ಉಂಟಮ್ಮ. ಜಾತಕದಲ್ಲಿ ಸುಖಾಧಿಪತಿ ರಾಹು ಜೊತೆಗೆ ಸೇರಿಕೊಂಡು ಕಾಂಬಿನೇಷನಲ್ಲಿದ್ದಾನೆ. ಅಷ್ಟು ಸುಲಭ ಅಲ್ಲ. ಒಂದೇದಾಗ ಏನಾಗುತ್ತೆ, ನಿಮಗೆ ಯಾವಾಗ ಮನೆ ಮಾಡ್ತೀರಾ ಅಥವಾ ಪಾಯ ತೊಡ್ತೀರಾ, ನಿಮಗೆ ತುಂಬಾ ಜನರೆಲ್ಲ ಏನು ಮಾಡ್ತಾರೆ, ನಿಮ್ಮನ್ನು ಕೆಳಗೆ ಹಾಕ್ಲಿಕ್ಕೇನೆ ನೋಡ್ತಾರೆ. ನಿಮ್ಮ ಬಗ್ಗೆ ನೆಗೆಟಿವ್ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಿಮಗೆ ಗೊತ್ತೇ ಇಲ್ಲದಂತೆ ನೆಗೆಟಿವ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ. ನಾನು ಹೇಳೋದಾದ್ರೆ ಯಾರಾದರೂ ಎಕ್ಸ್ಪರ್ಟ್ ಇದ್ದರೆ ದಯವಿಟ್ಟು ಅವ್ರನ್ನ ಕರ್ಕೊಂಡು ಬಂದು ಒಮ್ಮೆ ಜಾಗವನ್ನು ಪರಿಶೀಲನೆ ಒಳಪಡಿಸಿಮ್ಮ. ಆನಂತರ ಪಾಯ ಹಾಕಿ ನಂತರ ಮುಂದುವರೆದಿದೆ. ಈಗ 2 ತಿಂಗಳ ಮಟ್ಟಿಗೆ ಅಂತೂ ಖಂಡಿತ ಏನೂ ಬೇಕಾಗಿಲ್ಲ. 2 ತಿಂಗಳ ನಂತರ ಎಲ್ಲವೂ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಸದ್ಯದ ಮಟ್ಟಿಗೆ ಇಲ್ಲ ಅಂತ ಹೇಳ್ತೀನಿ. ಅರ್ಥ ಆಯ್ತಮ್ಮ? ಏಪ್ರಿಲ್ ನಂತರ ಅಮ್ಮ, ಏಪ್ರಿಲ್ ಮುಗಿಬೇಕು. ಏಪ್ರಿಲ್ ನಂತರ ಆಯಿತು ಅದರ ಕೆಲಸ ಮುಂದುವರಳಿಕೆ. ಯಾಕಂದರೆ ಕುಜರಾಹು ಸಂಧಿ ಉಂಟಮ್ಮ, ಅದೆಲ್ಲ ಒಂದು ಕಡೆ ಕಿರಿಕ್ ಮಾಡುತ್ತೆ, ನಿಮಗೆ ತುಂಬ ತೊಂದರೆ ಕೊಡುತ್ತೆ ಅಂತ ಇಂಡಿಕೇಶನ್ ಇದೆ. ಆನಂತರ ಎಲ್ಲಿ ಜಾಗ ಉಂಟಮ್ಮ, ಆ ಜಾಗ ಏನುಂಟಮ್ಮ, ಅದು ತಗ್ಗು ಪ್ರದೇಶನಮ್ಮ ಬೇರೆ ಪ್ರದೇಶಕ್ಕಿಂತ? ನೀರು ನಿಲ್ಲುವ ಜಾಗ ನಮ್ಮದು. ನಿಮ್ಗೆ ಹೇಗೆ ಗೊತ್ತಾಗುತ್ತೆ ನೀರು ನಿಲ್ಲುತ್ತೆ ಅಂತ? ಇಂಡಿಕೇಶನ್ ಉಂಟಮ್ಮ, ನೋಡ್ಕೊಳ್ಳಿ ನೀವು. ಓಕೆನಾ? ಒಂದು ನೀರು ನಿಲ್ಲುತ್ತೆ, ಇಲ್ಲಾಂದ್ರೆ ಅಲ್ಲಿ ನಿಮಗೆ ಯಾವಾಗ ನೀವು ಮನೆ ಮಾಡ್ಲಿಕ್ಕೆ ಹೋದ್ರೆ ಇನ್ಸಲ್ಟ್ ಆಗುತ್ತೆ, ಯಾರಾದ್ರೂ ನಿಮ್ಮನ್ನ ಕಾಲಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರಮ್ಮ. ಆನಂತರ ಹಾಗೆ ಮಾಡ್ತಾರೆ, ಬಿಡುವುದಿಲ್ಲ. ಅದೇ, ಅದು ಇನ್ಸಲ್ಟ್ ಮಾಡ್ತಾರೆ, ಅದು ಉಂಟು ಕಾರಣ. ಸೊ ಅದಕ್ಕೋಸ್ಕರ ಜಾಗವನ್ನು ಪರಿಶೀಲನೆ ಮಾಡದೆ ಏನು ಮಾಡೋಕ್ಕಾಗಲ್ಲ. ಅದು ಜಾಗ ಬಂದು ಯಾವುದಕ್ಕೆ ಸಂಬಂಧ, ಅಲ್ಲಿ ದೈವದ ನೆಲೆ ಇರುವಂಥ ಜಾಗ, ಆನಂತರ ನಾಗನ ದೋಷ ಇರುವಂಥ ಜಾಗ. ಆ ಜಾಗದಲ್ಲಿ ಹೋಗಿ ಪಾಯ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದಿರಾ. ಸೊ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಯೇ ಮಾಡ್ತಮ್ಮ. 1 ತಿಂಗಳ ನಂತರ ಮತ್ತೆ ಪ್ರಯತ್ನ ಮಾಡಿಮ್ಮ, ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತಮ್ಮ. ಆದಷ್ಟು ನಾಗನ ಬಳಿಗೆ ಹೋಗಿ, ಅಲ್ಲಿ ನಾಗನ ನಿಮ್ಮ ಮೂಲನಾಗಿರ್ಬೋದು ಅಥವಾ ಬೇರೆ ಎಲ್ಲಾದರೂ ಪರವಾಗಿಲ್ಲ, ನಾಗನಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಮಗ. ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಒಳ್ಳೇದಾಗ್ಲಿ ತಾಯಿ. ಓಕೆನಾ? ಒಳ್ಳೇದಾಗ್ಲಿ, ನಿಮ್ಗೆ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ಧನ್ಯವಾದಗಳು ನಿಮಗೆ. ಅಲ್ವಾ, ಯಾವುದೇ ಒಂದು ಕೆಲಸ ಮಾಡಬೇಕಾದ ಸ್ವಲ್ಪ ಎಕ್ಸ್ಪರ್ಟ್ಸನ್ನು ಕರ್ಕೊಂಡು ಬರಬೇಕು ತಾನೇ. ಒಂದು ರಿಸ್ಕ್ ತಗೊಳ್ಳೋದು ಯಾಕೆ ಬೇಕಲ್ವ, ಅವ್ರಿಗೆ ಗೊತ್ತಿರ್ತದೆ ಏನು ಅಂತ. ಅಲ್ವಾ, ಯಾರು ಚೆನ್ನಾಗಿ ಅದರ ಬಗ್ಗೆ ಹೇಳಿಕೊಡ್ತಾರೆ ನಿಮಗೆ, ಅವರನ್ನ ಕರ್ಕೊಂಡು ಬರಬೇಕು. ಈಗ ಈ ಜಾತಕದಲ್ಲಿ ನೋಡಿ, ಅವ್ರಿಗೆ ಅಲ್ಲಿ ಕೇತು ಇದ್ದಾನೆ, ರಾಹು ಇದ್ದಾನೆ, ಕುಜ ಇದ್ದಾನೆ. ಸೊ ಒಳ್ಳೆ ಪ್ಲಾನೆಟ್ಸ್ ಅಂತೂ ಅಲ್ಲೂ ಅಲ್ಲಲ್ವ. ಕೇತು ಇದ್ದಾಗ ಏನಾಗುತ್ತೆ, ನಿಮ್ಮನ್ನು ಇನ್ಸಲ್ಟ್ ಮಾಡಿಯೇ ಮಾಡ್ತಾರೆ ಅಲ್ವಾ. ನಿಮ್ಮನ್ನು ಕೆಳಗೆ ಹಾಕ್ಲಿಕ್ಕೆ ನೋಡ್ತಾರೆ, ತುಂಬ ಸುಲಭ ಅಂತೂ ಅಲ್ಲೂ ಅಲ್ಲ. ಅಥವಾ ನೀರು ನಿಲ್ಲುವಂಥ ಜಾಗ ಕೂಡ ಇರ್ತದೆ ಅದು. ಆನಂತರ ರಾಹುವಿನ ದೋಷ ಉಂಟು, ನಾಗದೋಷ ಕೂಡ ಉಂಟು, ಇಂಥದ್ದೊಂದು ಅಲ್ವಾ. ಸೊ ಸ್ವಲ್ಪ ಯಾವುದೇ ಒಂದು ಇಂತಹ ರಿಸ್ಕ್
ನಂತರ ಡಿಸಿಷನ್ ತಗೊಳ್ಳಿ, ಮನೆ ಮಾಡಬೇಕಾ ಬೇಡ ನೋಡಿ. ಮನೆ ಆಗದೇ ಇರುವುದಕ್ಕೆ ಹಲವಾರು ಕಾರಣಗಳಿರುತ್ತವೆ, ಒಂದೇ ಕಾರಣ ಅಂತೂ ಖಂಡಿತ ಅಲ್ಲ. ಮೊದಲನೇದಾಗಿ ಅಗ್ನಿ ಮೂಲೆಯೇ ವೀಕ್ ಆಗಿರ್ತದೆ, ಅದಕ್ಕೋಸ್ಕರ ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ, ಅಲ್ಲಿ ಮನೆ ಮಾಡಲಿಕ್ಕೆ ಆಗ್ತಾನೆ ಇಲ್ಲ. ಮತ್ತು ಬೇರೆ ಬೇರೆ ಅಲ್ವಾ, ಯಾವ ಮುಹೂರ್ತ ನೋಡಿರ್ತೀರ ಅದೆಲ್ಲವೂ ಕೂಡ ಅಲ್ಲಿ ಕೌಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಓಕೆ ರೈಟ್, ಗೊತ್ತಾಯ್ತು. ಇನ್ನು ಬಿಸ್ನೆಸ್ ಮಾಡಬೇಕು. ಓಕೆ, ಸೊ ಬಿಸ್ನೆಸ್ ವಿಚಾರ ಇದನ್ನು ಇಷ್ಟಂತೂ ನೆನಪಿಟ್ಕೊಳ್ಳಿ. ಆನಂತರ ನೀವು ಯಾವುದೇ ಬಿಸ್ನೆಸ್ ಮಾಡಿದ್ರೆ, ನಾನು ಮೊದಲೇ ಹೇಳಿದೆ, ಪೇಟೆ ಪಟ್ಟಣಕ್ಕೆ ಹೋಗಿ ಆನಂತರ ಎಕ್ಸ್ಪರ್ಟ್ ಯಾರಿದ್ದಾರೆ ಅವರನ್ನು ಕರ್ಕೊಂಡು ಬಂದು ಒಮ್ಮೆ ತೋರಿಸಿ ಅಂತ ಹೇಳ್ತೇನೆ. ತೋರಿಸಿದಾಗ ನಿಮಗೆ ಗೊತ್ತಾಗುತ್ತೆ. ಇದರಲ್ಲಿ ಮಣಿಪಾಲದಲ್ಲಿಂದು ಬಿಲ್ಡಿಂಗ್ ಇದೆ, ಮಣಿಪಾಲದಲ್ಲಿ, ಅಲ್ಲಿ ನಾನು ಯಾವಾಗಲೂ ಏನಾದರೂ ತೆಗೆದುಕೊಂಡು ಹೋಗ್ಲಿಕ್ಕೆ ಅಲ್ಲಿ ಹೋಗ್ತಾ ಇರ್ತೇನೆ ಯಾವಾಗಲೂ ಕೂಡ. ಓಕೆನಾ? ಸೊ ಮೊನ್ನೆ ಒಂದು ದಿವಸ ಹೋದಾಗ ಹೇಳಿದೆ, ನೋಡಪ್ಪ ಈ ಬಿಲ್ಡಿಂಗ್ ಯಾರ್ದಿದೆಯಲ್ವಾ, ಈ ಬಿಲ್ಡಿಂಗ್ ಯಾವುದೇ ಕಾರಣಕ್ಕಾತ ಉದ್ಧಾರ ಅಂತೂ ಖಂಡಿತ ಆಗಲ್ಲ. ಸಾಲ ಸೋಲದಲ್ಲಿ ಬಿದ್ದು ಭಯಂಕರ ಒದಾಡಬೇಕು. ಆನಂತರ ಈ ಬಿಲ್ಡಿಂಗಲ್ಲಿ ಎಷ್ಟೆಲ್ಲ ಇದು ಕಮರ್ಷಿಯಲ್ ಪ್ಲೇಸ್ ಉಂಟಲ್ವಾ, ಅಂದರೆ ಅಂಗಡಿ ಮಾಡ್ಕೊಂಡಿದ್ದಾರೆ. ಯಾತೋ ಅವರಿಗೆ ಮದುವೆ ವಿಚಾರದಲ್ಲಿ ಸಮಸ್ಯೆ ಉಂಟು, ಯಾತೋ ಅವರಿಗೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಉಂಟು, ಯಾತೋ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಉಂಟವ್ರಿಗೆ, ಸಂಬಂಧಗಳಲ್ಲಿ ತೊಂದರೆ ಉಂಟವ್ರಿಗೆ, ಅಂಥವರೇ ಈ ಬಿಲ್ಡಿಂಗಲ್ಲಿ ಇರ್ತಾರಪ್ಪ. ಏನು ಹೇಳ್ತೀಯ ಅಂತ ಕೇಳಿದೆ. ಅವನು ಹೇಳಿದ, ಸರ್ ನೀವು ಹೇಳಿದ 100% ಸರಿ ಸರ್, ಎಲ್ಲ ಆ ರೀತಿಯಾಗಿ ಓದಾಡ್ತಾ ಇರ್ತಾರೆ, ಯಾರಿಗೂ ಲಾಭನೇ ಇಲ್ಲ. ಈ ಬಿಲ್ಡಿಂಗ್ ಸ್ಟಾರ್ಟ್ ಆಗಿ ಮುಗಿಲಿಕ್ಕೇನು ಬಿಡ್ತಾ ಇಲ್ಲ. ಈ ಬಿಲ್ಡಿಂಗ್ನ ಓನರ್ ಯಾರಿದ್ದಾರೆ ಅವರು ಸಾಲ ಸೋಲದಲ್ಲಿ ಬಿದ್ದು ಓದಾಡ್ತಾ ಇದ್ದಾರೆ. ಒಂದಷ್ಟು ಜನ ಬಂದು ನೋಡ್ಕೊಂಡೆಲ್ಲ ಹೋದ್ರು, ಬಟ್ ಬರ್ಕತ್ತೆ ಆಗ್ತಾ ಇಲ್ಲ ಸರ್. ನಾನು ಹೇಳಿದೆ ಅವ್ರಿಗೆ ಸಾಧ್ಯ ಇದ್ರೆ ನನ್ನನ್ನು ಕರ್ಸ್ಕೊಳ್ಳಿ, ನಾನು ಮಾಡಿಕೊಡ್ತೇನೆ ಅಂತ ಹೇಳಿದೆ. ಈಗ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ಜಸ್ಟ್ ನಾನು ಹೇಳಿ ಬಂದ, ನಂಗೆ ಇಂಟ್ರೆಸ್ಟ್ ಆಯಿತು ಹೇಳಬೇಕಂತ. ಸೊ ಇಂಥ ಪರಿಸ್ಥಿತಿ ಕೆಲವು ಬಿಲ್ಡಿಂಗ್ ಹಾಗೇನೇ ಇರುತ್ತೆ, ನೀವೆಷ್ಟೇ ಏನೇ ಮಾಡಿದರೂ ಕೂಡ ಅಲ್ಲಿ ಆ ಸಮಸ್ಯೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ನಿಮ್ಮನ್ನು ಮುಂದುವರಲಿಕ್ಕೆ ಬಿಡುವುದಿಲ್ಲ. ಅದು ಯಾಕೆ ಹಾಗೆ? ಯಾಕಂದರೆ ಆ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಆ ರೀತಿಯಾದ ಪ್ರಾಬ್ಲಮ್ ಕೊಡ್ತಾ ಇರುತ್ತೆ. ಅದಕ್ಕೇನು ಹೇಳೋದು, ನೀವು ಏನೇ ವಾಸ್ತು ಮಾಡಿಕೊಂಡ್ರು ಕೂಡ ಏನೇ ಮಾಡಿ ಕೆಲವೊಮ್ಮೆ ರಿಸಲ್ಟ್ ಬಾರದೆ ಹೋಗುತ್ತೆ. ಅದಕ್ಕೆ ಹಲವಾರು ಬಾಹ್ಯ ಕಾರಣಗಳಿರ್ತವೆ. ಅದು ಯಾಕೆ ಹಾಗೆ, ರಿಸಲ್ಟ್ ಯಾಕೆ ಬರ್ತಾ ಇಲ್ಲ ಅಲ್ವಾ, ಎಲ್ರಿಗೂ ಬರ್ತಾ ಉಂಟು, ನಮಗೆ ಯಾಕೆ ಬರ್ತಾ ಇಲ್ಲ? ಆಗ ನಾವು ನೋಡ್ಕೊಳ್ಬೇಕಾದ ಅನಿವಾರ್ಯತೆ ಉಂಟಲ್ಲ. ಮಣಿಪಾಲಲ್ಲಿ ಬಿಸ್ನೆಸ್ ಎಲ್ಲ ನಡೀತಾ ಇದೆ, ತೆಗೆದುಕೊಂಡು ಹೋಗಲಿಕ್ಕೆ ನೋಡಿ, ಅವ್ರು ಹೇಗೆ ಸಮಸ್ಯೆ ಅನುಭವಿಸ್ತಿದ್ದಾರೆ. ರೈಟಾ? ಇಂಥ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರುವಂಥದ್ದು ಅರ್ಥ ಮಾಡ್ಕೊಳ್ಬೇಕು. ನನ್ನೊಬ್ಬ ಸ್ನೇಹಿತ ಇದ್ದಾನೆ, ಅವನಂತೂ ಮದುವೆ ವಿಚಾರದಲ್ಲಿ ಬಹಳ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾನೆ. ಬೇರೆ ಎಲ್ಲರಿಗೂ ಕೂಡ ಅದೇ ಸಮಸ್ಯೆಗಳು, ಅಲ್ಲಿರುವಂಥವ್ರು ಎಲ್ಲ ಯಾರಿಗಿದ್ರು ಕೂಡ ಅಂಥದ್ದೇ ಸಮಸ್ಯೆಗಳು. ರೈಟಾ? ಓಕೆ. ಸೊ ಇದನ್ನೆಲ್ಲ ಇದು ಬಹಳ ಸೂಕ್ಷ್ಮವಾದ ವಿಚಾರಗಳಂತ ಹೇಳ್ತೇನೆ. ಎಕ್ಸ್ಪರ್ಟನ್ನು ಕರ್ಕೊಂಡು ಬನ್ನಿ ಅಷ್ಟೇ. ಎಕ್ಸ್ಪರ್ಟನ್ನು ಕರ್ಕೊಂಡು ಬನ್ನಿ, ಅವರಿಗೆ ಇಂಟರ್ನಲ್ ಎಕ್ಸ್ಟರ್ನಲ್ ಎಲ್ಲವೂ ಗೊತ್ತಿರಬೇಕು, ಇದನ್ನು ಸರಿ ಮಾಡಲಿಕ್ಕೆ ಗೊತ್ತಿರಬೇಕು, ಬ್ಯಾಲೆನ್ಸ್ ಮಾಡಲಿಕ್ಕೆ ಗೊತ್ತಿರಬೇಕು. ಆಗ ಹೋಗಿ ನಿಮಗೆ ರಿಸಲ್ಟ್ ಬರೋ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡೋಣ. ಹಲೋ. ಹಲೋ, ನಮಸ್ಕಾರ ಸರ್. ನನ್ನ ಹೆಸರು ರಮೇಶ್ ಶಿವ ಅಂತೇಳಿ, ಬೆಂಗಳೂರಿಂದ ಕರೆ ಮಾಡ್ತಿದ್ದೇನೆ ಸರ್. ಓಕೆ. ನನ್ನ ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು 8 September 1979 ಸರ್. ಸಮಯ? ಹಲೋ. ಹುಟ್ಟಿದ್ದು ಮಧ್ಯಾಹ್ನ 1:30 ಶನಿವಾರ, ಮಂಗಳೂರಲ್ಲಿ ಹುಟ್ಟಿರೋದು ಸರ್. ಓಕೆ ಸರ್. ಮಂಗಳ ರಾಶಿ ಮತ್ತು ಉತ್ತರ ಭಾಗ ನಕ್ಷತ್ರ ಸರ್. ಹಾಂ, ಒಂದ್ ನಿಮಿಷ ಒಂದ್ ನಿಮಿಷ, ವೇಟ್ ವೇಟ್ ವೇಟ್. ನಿಮ್ಮ ಡೇಟ್ ಆಫ್ ಬರ್ತ್ ರಿಪೀಟ್ ಮಾಡಿ. 8 September 1979 ಆ? 1979 ಅಂದ್ರೆ ನಾಲ್ಕು 4 years ಬ್ಯಾಕ್ ನಾನು ಕೆಲಸ ಮಾಡ್ತಿದ್ದೆ ಟೀಚರ್ ಆಗಿ ಸರ್. ಅನ್ನಕ್ಕೆ ನಾನು ಕೆಲಸ ಬಿಟ್ಬಿಟ್ಟೆ. ಇವಾಗ ಪುನಃ ಸ್ವಲ್ಪ ಫೈನಾನ್ಶಿಯಲಿ ಪ್ರಾಬ್ಲಮ್ ಇದು, ಪುನಃ ಕೆಲಸಕ್ಕೆ ಹುಡುಕಾಡ್ತಾ ಇದ್ದೇನೆ ಸರ್. ಎಲ್ಲೂ ಕೆಲಸ ಸೆಟ್ ಆಗ್ತಿಲ್ಲ, ಎಲ್ಲ ರೆಸ್ಪಾನ್ಸ್ ನೆಗೆಟಿವ್ ಬರ್ತಾ ಉಂಟು ಸರ್. ಸೊ ಅದಕ್ಕೋಸ್ಕರ ಆಯ್ತಮ್ಮ, ವೈಟ್ ಅಮ್ಮ, ವೈಟ್. ಓಕೆ, ಹೇಳ್ತೀನಿ ನೋಡಿ ಏನಾಗುತ್ತಮ್ಮ. ನಿಮ್ಮ ಜಾತಕದಲ್ಲಿ ಭಾಗ್ಯಸ್ಥಾನದಲ್ಲಿ 6 ಷಷ್ಠಗ್ರಹ ಕೂಟ ಉಂಟಮ್ಮ. ಓಕೆನಾ? ಎಷ್ಟು 6 ಗ್ರಹಗಳು ಒಂದೇ ರಾಶಿಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿವೆ. ಅದಕ್ಕೋಸ್ಕರ ಏನಾಗುತ್ತೆ ಗೊತ್ತಾ, ನಿಮಗೆ ಯಾವುದೇ ದಶ ನಡೆದ್ರೂ ಕೂಡ ಅಲ್ಲಿ ಬಹಳ ಡಿಸ್ಟರ್ಬೆನ್ಸ್ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಮ್ಮ. ಯಾಕಂದ್ರೆ 6 ಗ್ರಹ ಕೂಟ ಇದ್ರೂ ಕೂಡ ಅದು ಬಹಳ ಫೇವರೇಬಲ್ ಅಲ್ಲ ಅಂತ ಇಂಡಿಕೇಶನ್ ಇದೆ. ಇದು ಒಂದು. ಎರಡನೇದಾಗ ಏನಾಗುತ್ತೆ, ಇಲ್ಲಿ ಶುಕ್ರದೇಶ ನಡೀತಾ. ಓಕೆ, ಈಗ ಶುಕ್ರದೇಶ ನಡೆಯುವಾಗ ಏನಪ್ಪ ಆಗುತ್ತೆ ನಿಮಗೆ? ಶುಕ್ರದೇಶ ನಡಿಬೇಕು, ಶುಕ್ರ ನಕ್ಷತ್ರದಲ್ಲಿದ್ದಾನೆ, ಪರವಾಗಿಲ್ಲ. ಬಟ್ ಶುಕ್ರ ಬಂದು ಈ ಜಾತಕಕ್ಕೆ 6ನೇ ಮನೆ ಅಧಿಪತಿ, ಲಾಭಾಧಿಪತಿ. ಓಕೆ, ಸೊ ಯಾವಾಗ ಶುಕ್ರದೇಶ ಸ್ಟಾರ್ಟ್ ಆಯ್ತಲ್ಲ, ಹಾಗೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಅರ್ಧ ಇದ್ದಾನೆ. ಅದು ಕೂಡ ಒಂದು ಮನೆ ವಿಚಾರದಲ್ಲಿ ಅಂತೂ ಬಹಳ ಸಮಸ್ಯೆಗಳನ್ನು ಅನುಭವಿಸ್ತೀರಿ ಅಂತ ಇಂಡಿಕೇಶನ್ ಇದೆ. ಓಕೆ, ಅದರ ಓಕೆ ಹೇಳ್ತೀನಿ, ನಮ್ಮ ಕೇಳಿಸ್ಕೊಳ್ಳಿ. ಅದರ ಜೊತೆಗೆ ಏನಾಗುತ್ತೆ ನಿಮಗೆ, ಈಗ 40 series ಸ್ಟಾರ್ಟ್ ಆಗಿದೆ, 42 ರನ್ನಿಂಗ್. ಏನು 42ರಲ್ಲಿ ಒಳ್ಳೇದಾಗುತ್ತೆ, ಜಸ್ಟ್ ವೇಟ್ ಅಮ್ಮ, ಹೇಳಿಕೊಡ್ತೇನೆ ನಿಮಗೆ. ಓಕೆ, 42ರಲ್ಲಿ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನೀವು ಪ್ರಯತ್ನ ಮಾಡಿದಾಗ ಕೆಲಸ ಆಗುತ್ತೆ ಅಂತ ಇಂಡಿಕೇಶನ್ ಇದೆ ಅಮ್ಮ. ಯಾವಾಗ ಆಗುತ್ತೆ ಜಸ್ಟ್ ಹೇಳಿಕೊಡ್ತೀನಮ್ಮ ನಿಮಗೆ. ಇನ್ನೇನು ವಿದಿನ್ 1.5 months 1.5 ತಿಂಗಳಲ್ಲಿ ಕೆಲಸ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಮ್ಮ. ದಯವಿಟ್ಟು ಅದಕ್ಕೋಸ್ಕರ ಪ್ರಯತ್ನ ಮಾಡಿದ್ದಾರೆ, ಪರವಾಗಿಲ್ಲ. ಬಟ್ ಒಂದಂತೂ ಹೇಳಿಕೊಡ್ತೀನಮ್ಮ, ಶುಕ್ರದೇಶ ಎಂಡ್ ಆಗ್ತಾ ಉಂಟು, ಶುಕ್ರಾದಿತ್ಯ ಸಂಧಿ ಉಂಟು ನಿಮಗೆ. ಸಾಧಾರಣ ಮಟ್ಟಿಗೆ ಬರುವ ಆಗಸ್ಟ್ಗೆ ಶುಕ್ರಾದಿತ್ಯ ಸಂಧಿ ಶಾಂತಿಯನ್ನು ಮಾಡಿಸ್ಕೊಳ್ಳಿಮ್ಮ. ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಟ್ಟೇ ಕೊಡ್ತದಮ್ಮ. ಓಕೆನಾ? ರೈಟ್, ಒಳ್ಳೆದಾಗಿ. ಓಕೆ, ಹೌದಮ್ಮ, ಸಂಧಿ ಶಾಂತಿ ಮಾಡ್ಕೊಳ್ಳಿ, ಶುಕ್ರಾದಿತ್ಯ ಸಂಧಿ ಶಾಂತಿ. ಓಕೆನಾ?
ರೈಟ್ ಅಮ್ಮ, ಒಳ್ಳೆದಾಗಲಿ ಅಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ. ಓಕೆನಾ? ರೈಟ್. ಸೊ ಬಂದ್ಬೇಡ. ಓಕೆ, ಸೊ ಅರ್ಥ ಮಾಡ್ಕೊಳ್ಬೇಕಿದ್ದಾನೆ ಅಲ್ಲ ಅಲ್ಲೋ. ಯಾವುದೇ ಒಂದು ಪ್ಲೇಸಿಗೆ ಹೋದಾಗ ನಿಮಗೆ ಕೂಡ ಗೊತ್ತಾಗಬೇಕು, ನೀವೊಂದು ವಾಸ್ತುತಜ್ಞರಾದರೆ ಖಂಡಿತ ನಿಮಗೆ ಗೊತ್ತಾಗುತ್ತೆ ಆ ಪ್ಲೇಸಲ್ಲಿ ನಿಂತಾಗ ಅವ್ರಿಗೆ ಏನು ಸಮಸ್ಯೆಗಳಿರ್ಬೋದು ಅಲ್ವಾ, ಅದು ಗೊತ್ತಾಗ ಅದು ನಿಮಗೆ ಆ ಇಂಟ್ಯೂಷನ್ ನಿಮಗೆ ಬರಬೇಕಪ್ಪ. ಅಷ್ಟು ಪ್ರಾಕ್ಟೀಸ್ ಅಂತೂ ಬೇಕೇ ಬೇಕು. ಅಷ್ಟು ಪ್ರಾಕ್ಟೀಸ್ ಇದ್ದಾಗ ಡೆಫಿನೆಟ್ ಆಗಿ ನಿಮಗೆ ಆ ಇಂಟ್ಯೂಷನ್ ಡೆವಲಪ್ ಆಗುತ್ತೆ. ಆನಂತರ ಎಲ್ಲೇ ಪ್ಲೇಸಲ್ಲಿ ನಿಂತುಕೊಂಡು ಕೂಡ ನೀವು ಖಂಡಿತ ಹೇಳ್ಬೋದು ಅವ್ರಿಗೆ. ಅದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಇನ್ನು ಇಂಟರ್ನಲ್ ಎಕ್ಸ್ಟರ್ನಲ್ ನಾನು ಹೇಳಿದೆ ಅಲ್ವಾ, ಒಳಗೆ ಹೊರಗೆ ಎರಡು ಕೂಡ ನೋಡ್ಕೊಳ್ಬೇಕು. ಓಕೆ, ಇನ್ನೀಗ ಬಿಸ್ನೆಸ್ ಸ್ಟಾರ್ಟ್ ಆಯಿತು ನಿಮಗೆ ಬಿಸ್ನೆಸ್, ನೋಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ದಿನವನ್ನು ನೋಡ್ಕೊಳ್ಳಿ ಅಂತ ಹೇಳಿ. ಓಕೆನಾ? ಮುಹೂರ್ತವನ್ನು ನೋಡ್ಕೊಳ್ಳಿ, ಯಾವಾಗದ್ದೇ ಸ್ಟಾರ್ಟ್ ಮಾಡಬೇಕು ಅಂತ. ಇಲ್ಲಾಂದರೆ ಅದು ಕೂಡ ನಿಮಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲದು. ಯಾಕಂದರೆ ಜಾತಕದಲ್ಲಿ ಏನಾಗುತ್ತೆ, ಜಾತಕದಲ್ಲಿ ಮುಹೂರ್ತ ಇಡಬೇಕಾದ್ರೆ ವಿಶೇಷ ರೀತಿಯಲ್ಲಿ ಅದರಲ್ಲಿ ಲಗ್ನಭಾವ ಇರ್ತದೆ, ಐದನೇ ಮನೆ ಇರ್ತದೆ ಫೇವರೇಬಲ್ ಆಗಿ, ಮತ್ತು ನಿಮಗೆ ಭಾಗ್ಯಸ್ಥಾನ ಇರ್ತದೆ. ಭಾಗ್ಯಸ್ಥಾನ ಲಗ್ನವಾಗಿ ಬರಬೇಕು, ಆ ಸಂದರ್ಭವನ್ನು ಮುಹೂರ್ತವಾಗಿ ಇಟ್ಕೊಳ್ಬೇಕು. ಅದು ಬಹಳ ಫೇವರೇಬಲ್ ಆದ ರಿಸಲ್ಟನ್ನು ನಿಮಗೆ ಕೊಡಬಲ್ಲದು. ಅಥವಾ ಪಂಚಮದ ಭಾವವನ್ನು ಲಗ್ನವಾಗಿ ಇಟ್ಟುಕೊಂಡು ಮುಹೂರ್ತವನ್ನು ತೆಗೆದುಕೊಳ್ಳುವಂಥ ಒಂದು ಆ ಕೆಪಬಿಲಿಟಿ ನಿಮ್ಮಲ್ಲಿ ಇರಬೇಕು. ಅಂದರೆ ನಿಮಗೆ ಆ ಬಿಸ್ನೆಸ್ ಬಹಳ ಚೆನ್ನಾಗಿ ನಡೆಯುವಂಥ ಯೋಗ ಭಾಗ್ಯ ತುಂಬ ಜಾಸ್ತಿ. ಮತ್ತು ಯಾವಾಗ ನೀವು ಬಿಸ್ನೆಸ್ಸನ್ನು ಆರಂಭ ಮಾಡ್ತೀರಾ, ಆ ದಿನದ ಮಟ್ಟಿಗೆ, ಆ ದಿನದ ಮಟ್ಟಿಗೆ ಆ ದಿನಾಧಿಪತಿ ಜಾತಕದಲ್ಲಿ ಎಲ್ಲಿ ಹೋಗ್ತಾ ಇದ್ದಾನೆ, ಈಗ ಫಾರ್ ಎಕ್ಸಾಂಪಲ್ ಸೋಮವಾರ ಆದರೆ ಚಂದ್ರ ಎಲ್ಲಿ ಹೋಗ್ತಾ ಇದ್ದಾನೆ, ಚಂದ್ರ ಯಾರನ್ನು ಮೀಟ್ ಮಾಡ್ತಾನೆ, ಚಂದ್ರನ ಮೇಲೆ ಯಾರ್ಯಾರ್ದು ದೃಷ್ಟಿ ಉಂಟು ಅದನ್ನು ನೋಡ್ಕೊಳ್ಬೇಕು. ಆನಂತರ ನಿಮಗೆ ಆ ಚಂದ್ರ ಇರುವ ನಕ್ಷತ್ರಾಧಿಪತಿ ಎಲ್ಲಿದ್ದಾನೆ ಅದನ್ನು ನೋಡ್ಕೊಳ್ಬೇಕು. ಆನಂತರ ನಿಮಗೆ ಆ ದಿವಸ ಮುಹೂರ್ತ ಏನು ಕೊಟ್ಟಿರ್ತಾರೆ, ಲಗ್ನಾಧಿಪತಿ ಎಲ್ಲಿದ್ದಾನೆ ಅದನ್ನು ನೋಡ್ಕೊಳ್ಬೇಕು. ಆನಂತರ ಡಿಸಿಷನ್ ತಗೊಳ್ಬೇಕು ನೀವು, ನಾನು ಮಾಡಬೇಕಾ ಬೇಡವಾ, ಬಿಸ್ನೆಸ್ ಮಾಡಬೇಕಾ ಬೇಡವಾ, ಇವತ್ತು ಹೋಗಬೇಕಾ ಬೇಡವಾ. ಸೊ ಈ ರೀತಿ ಮಾಡಿದಾಗ ನಿಮಗೆ ಒಳ್ಳೆ ರಿಸಲ್ಟ್ ಡೆಫಿನೆಟ್ ಆಗಿ ಬರಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳಿ. ಯಾಕಂದರೆ ಇವತ್ತು ನೀವು ನೋಡಿರ್ಬೋದು ಮುಹೂರ್ತ ಅಂದರೆ ತುಂಬ ಜನ ಏನು ಮಾಡ್ತಾರೆ, ನಮ್ಮ ಪಂಚಾಂಗದ ಮುಹೂರ್ತವನ್ನು ತೆಗೆದುಕೊಡ್ತಾರೆ. ತಪ್ಪಂತೂ ಖಂಡಿತ ಅಲ್ಲ, ಬಟ್ ಅದೇ ಮುಹೂರ್ತಕ್ಕೆ ನೀವೇನಾದರೂ ಮಾಡ್ತೀರಾ? ಇಲ್ಲ. ಕೆಲವೊಮ್ಮೆ ಏನಾಗುತ್ತೆ, ಆ ಮುಹೂರ್ತ ಹೋಗಿ ಬೇರೆ ಮುಹೂರ್ತ ಬಂದಾಗ ನೀವೇನು ಮಾಡ್ತೀರಾ, ಏನು ನಿಮ್ಮ ಕೆಲಸಗಳನ್ನು ಮಾಡ್ಕೊಂಡಿದ್ರೆ ಆಗ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾ. ಅದಕ್ಕಿಂತ ಹೆಚ್ಚಾಗಿ ಆ ದಿನದ ಮಟ್ಟಿಗೆ ನೀವು ತೆಗೆದುಕೊಂಡಾಗ ಅದು ಬಹಳ ಫೇವರಬಲ್ ಆದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯ ಸಾಧ್ಯತೆಗಳು ತೀರಾ 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 ಜಾಸ್ತಿ ಅಂತ ಹೇಳಿದ್ರೆ ಬಹಳ ಚೆನ್ನಾಗಿ ವರ್ಕ್ ಆಗುವಂಥದ್ದು. ಓಕೆನಾ? ಸೊ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಓಕೆ, ಈಗ ಮುಹೂರ್ತನ ಆಯಿತು, ಎಲ್ಲ ಆಯಿತು, ಓಪನಿಂಗ್ ಆಯಿತು, ಎಲ್ಲ ಹೋಗ್ತೀರಾ ನೀವು. ಓಕೆ, ಇನ್ನೂ ಏನು ಅಲ್ಲಿ ಒಳಗೆ ಇಂಟರ್ನಲ್ ಆಗಿ ಪೇಂಟ್ ಏನು ಮಾಡ್ತೀರಾ, ಅದರ ಬಗ್ಗೆ ಕ್ಯಾಶ್ ಎಲ್ಲಿ ಇಡಬೇಕು ನೀವು ಅದರ ಬಗ್ಗೆ, ಅದು ನಿಮ್ಮ ಜಾತಕ ತೋರಿಸ್ಕೊಡ್ತದೆ ಎಲ್ಲಿ ಕ್ಯಾಶ್ ಇಟ್ಕೊಂಡ್ರೆ ಒಳ್ಳೆಯದಾಗುತ್ತೆ, ನಿಮಗೆ ಪೇಂಟ್ ಯಾವುದನ್ನು ಹಾಕ್ಕೊಂಡ್ರೆ ನಿಮಗೆ ಒಳ್ಳೆಯದಾಗುತ್ತೆ, ಇದನ್ನು ನೋಡಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗಿರ್ತದೆ. ಸೊ ಅದನ್ನು ಕೂಡ ನೋಡ್ಕೊಂಡು ನೀವು ಡಿಸಿಷನ್ ತಗೊಳ್ಬೇಕು, ಎಲ್ಲಿ ನಾನು ಕೂತ್ಕೊಳ್ಬೇಕು, ಯಾವ ದಿಕ್ಕಿಗೆ ಮುಖ ಮಾಡಿದರೆ ನನಗೆ ಬಹಳ ಒಳ್ಳೆ ರಿಸಲ್ಟ್ ಅಂತೂ ಬರ್ಬೋದು ಅಂತ. ಓಕೆ, ಆನಂದ್ ನಾನು ಮೊದಲು ಹೇಳಿದೆ ರಸ್ತೆಯ ಒಂದು ಆ ಒಂದು ಸೀನರಿಯನ್ನು ನೋಡ್ಕೊಳ್ಬೇಕು, ರಸ್ತೆ ಎಲ್ಲಿಂದ ಇಲ್ಲಿಗೆ ಹೋಗ್ತಾ ಉಂಟು, ಹೇಗೆ ಹೋಗ್ತಾ ಉಂಟು, ರೋಡ್ ಹಿಟ್ ಬರ್ತಾ ಉಂಟಾ ಇಲ್ವೋ ಅದೆಲ್ಲವನ್ನು ಕೂಡ ನೀವು ನೋಡ್ಕೊಳ್ಬೇಕಾದ ಅನಿವಾರ್ಯತೆ ಉಂಟು, ಅದನ್ನಂತೂ ಖಂಡಿತ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಆನಂತರ 8-10 ತಿಂಗಳ ಕಾಲ ನೀವು ಆ ಬಿಸ್ನೆಸ್ಸನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಎಷ್ಟೇ ಕಷ್ಟ ಆದರೂ ಕೂಡ ಅದನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅಷ್ಟು ಕ್ಯಾಪಿಟಲನ್ನು ನೀವು ಇಟ್ಟುಕೊಂಡೆ ಬಿಸ್ನೆಸ್ಗೆ ಇಳಿಬೇಕಾಗುತ್ತೆ. ಸೊ ಅದಂತೂ ಖಂಡಿತ ಒಳ್ಳೆಯದಾಗುತ್ತೆ ನಿಮಗೆ, ಮತ್ತೆ ಪರವಾಗಿಲ್ಲ, ಮತ್ತೆ ನಿಮ್ಮ ಬಿಸ್ನೆಸ್ ಖಂಡಿತ ನಡೆಯುವಂಥ ಸಾಧ್ಯ ಸಾಧ್ಯ ತೀರಾ ತೀರಾ ಜಸ್ಟ್. ಬಟ್ ಮೊದಲೇ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ತೋರಿಸ್ಕೊಡೋದು, ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಜಾತಕದಲ್ಲಿ ರಾಹು ದಶ ನಡೀತಾ ಉಂಟು ಅಂತ ಇಟ್ಕೊಳ್ಳೋಣ. ಓಕೆ, ಈಗ ರಾಹು ಬಂದು ರಾಹುವಿನ ನಕ್ಷತ್ರದಲ್ಲಿ ಇದ್ದಾನೆ ಅಲ್ವಾ, ರಾಹುವಿನ ನಕ್ಷತ್ರ ಬಂದು ಆರಿದ್ರ ಸತಭಿಷ ಮತ್ತು ಆರಿದ್ರ ನಕ್ಷತ್ರ ಸತಭಿಷ ನಕ್ಷತ್ರ ಇನ್ನೊಂದು ರಾಹುವಿನ ನಕ್ಷತ್ರ ಮರ್ತೋಯ್ತು ಈಗ. ಓಕೆ, ಸೊ ಆ ನಕ್ಷತ್ರಗಳಲ್ಲಿ ರಾಹುವಿನ ಸ್ವಾತಿ ನಕ್ಷತ್ರ ರಾಹುವಿನ ನಕ್ಷತ್ರದಲ್ಲೇ ಇದ್ದಾನೆ ಅಂತ ಇಟ್ಕೊಳ್ಳೋಣ. ರಾಹು ದಶ ನಡೀತಾ ಉಂಟು ಅಂತ ಇಟ್ಕೊಳ್ಳೋಣ. 100% ಡೆಸ್ಟ್ರಾಯ್ ಮಾಡ್ತಾನೆ ನಿಮ್ಮನ್ನ, ನಿಮಗೆ ಮುಂದುವರಲಿಕ್ಕಿಲ್ಲ ಯಾವುದೇ ಕಾರಣಕ್ಕೂ. ನಾ ಚಾನ್ಸ್, ನೋ ಚಾನ್ಸ್. ಓಕೆನಾ? ಯಾಕಂದರೆ ಅಲ್ಲಿ ಮೂರು ವಿಧದಲ್ಲಿ ರಿಸಲ್ಟ್ ಬಂದಿರ್ತದೆ ನಿಮಗೆ. ಒಂದು ರಾಹುವಿನ ನಕ್ಷತ್ರ, ಎರಡನೇದಾಗಿ ರಾಹು ಇರುವಂತಹ ರಾಶಿ ಯಾವುದುಂಟು ಅದರ ಅಧಿಪತಿಯಲ್ಲಿದ್ದಾನೆ, ಅದರ ಮುಖಾಂತರ ನಿಮಗೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಎರಡು ಕಡೆಯಿಂದ ರಿಸಲ್ಟ್ ಬರುತ್ತೆ, ಮೂರನೇ ಕಡೆಯಿಂದ ನಿಮಗೆ ನಕ್ಷತ್ರಾಧಿಪತಿಯಿಂದ ರಿಸಲ್ಟ್, ಇನ್ನು ರಾಹು ಎಲ್ಲಿ ಕೂತಿರ್ತಾನೋ ಅಲ್ಲಿಂದ ರಿಸಲ್ಟ್ ಬರುತ್ತೆ ನಿಮಗೆ. ಓಕೆನಾ? ಹಾಗಾದರೆ ನಾನು ನೋಡಿದ ಪ್ರಕಾರ ರಾಹು ಯಾವಾಗ ಆರಿದ್ರ ನಕ್ಷತ್ರದಲ್ಲಿ ಬಂದುಬಿಟ್ಟ, ಆರಿದ್ರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಬಂದುಬಿಟ್ಟ, ಸ್ವಾತಿ ನಕ್ಷತ್ರ ತುಲಾ ರಾಶಿಯಲ್ಲಿ ಬಂದುಬಿಟ್ಟ, ಸತಭಿಷ ನಕ್ಷತ್ರ ಕುಂಭ ರಾಶಿಯಲ್ಲಿ ಬಂದುಬಿಟ್ಟ, ಆತನದ್ದೇ ದಶೆ ನಡೀತಾ ಉಂಟು ನಿಮಗೆ, ಅಥವಾ 42-49 ಸಿರೀಸ್ ನಡೀತಾ ಉಂಟು, ನೀವು ಟೋಟಲಿ ಡೆಸ್ಟ್ರಾಯ್. ಏನು ಮಾಡೋಕೆ, ನಿಮ್ಮನ್ನು ಸನ್ಯಾಸಿ ಮಾಡಿಬಿಡ್ತಾನೆ ಅಂತ. 100% ಸನ್ಯಾಸ ಮಾಡ್ತಾನೆ, ಬೇಕಾದರೆ ಚೆಕ್ ಮಾಡಿ ನೋಡಿ. ಸೊ ಇಂತಹ ಕಾಂಬಿನೇಷನ್ಸ್ ಎಲ್ಲ ಇದ್ದಾಗ ಬಿಸ್ನೆಸ್ ಮಾಡಲಿಕ್ಕೆ ಹೆದರಬೇಕಾದಂಥ ಅನಿವಾರ್ಯತೆ ನಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ. ಸೊ ಬಿಸ್ನೆಸ್ ಮಾಡಬೇಕು. ಓಕೆ, ನಿಮಗೆ ಹಲವಾರು ವಿಚಾರಗಳಂತೂ ತಿಳಿಯುತ್ತೆ ಈಗ. ಓಕೆನಾ? ಇದು ಪ್ರಾಥಮಿಕ ಹಂತದಲ್ಲಿರುವಂಥ ನೋಡ್ಕೊಳ್ಬೇಕು. ದಶಾಭುಕ್ತಿಯನ್ನಂತೂ ಬಹಳ ಚೆನ್ನಾಗಿ ನೋಡ್ಕೊಳ್ಬೇಕು. ಒಂದು ವೇಳೆ ಹೊಡೆತ ಕೊಡುವಂಥ ಗ್ರಹಗಳು ಅಂಥ ದಶಾಭುಕ್ತಿಯನ್ನು ನಿರ್ಮಾಣ ಮಾಡ್ತಾ ಉಂಟು, ಬಹಳ ಫೇವರೇಬಲ್ ಆದ ರಿಸಲ್ಟ್ ಇಲ್ಲ. ಸೊ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಬೇಕಾದಂಥ ಅನಿವಾರ್ಯತೆ ಉಂಟು. ಯಾಕಂದರೆ ನಾನು ಮೊದಲೇ ಹೇಳಿದೆ ನಿಮಗೆ, ಈಗ ರಾಹು ಆತನ ನಕ್ಷತ್ರದಲ್ಲಿ ಬಂದಾಗ ಟೋಟಲಿ ಡೆಸ್ಟ್ರಾಯ್ ಮಾಡಿಬಿಡ್ತಾನೆ, ಸನ್ಯಾಸಿ ಮಾಡಿಬಿಡ್ತಾನೆ ನಿಮ್ಮನ್ನು. ಎಲ್ಲಿವರೆಗಿಂದ ಬಟ್ಟೆ ಕೂಡ ಇರಲಿಕ್ಕಿಲ್ಲ ಮತ್ತು ಹಾಕ್ಲಿಕ್ಕೆ, ಆ ರೀತಿ ಮಾಡಿಬಿಡ್ತಾನೆ ಅಲ್ವಾ ಅಂತ ಪರಿಸ್ಥಿತಿ. ಒಂದು ವೇಳೆ ಆ ಪರಿಸ್ಥಿತಿಯಲ್ಲಿ ನೀವೇನು ಮಾಡಬೇಕಾಗುತ್ತೆ, ಈಗ ನಿಮಗೆ ರಾಹು ದಶ ನಡೀತಾ ಉಂಟು, ರಾಹು ಸ್ವಾತಿ ನಕ್ಷತ್ರ ಸದಭಿಷ ನಕ್ಷತ್ರದಲ್ಲಿದ್ದಾನೆ, ಆತನ ನಕ್ಷತ್ರದಲ್ಲಿ ಹೋಗ್ತಾ ಇದ್ದಾನೆ ಅಂದಾಗ ನೀವೇನು ಮಾಡಬೇಕಾದೀತು, ಏನಾಗುತ್ತಾ ಆಗುತ್ತೆ, ಏನೋ ಬಿಸ್ನೆಸ್ ಆಗುತ್ತೆ.
ಹಲೋ 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 ನಮಸ್ತೆ ಸ್ವಾಮೀಜಿ ನಮಸ್ತೆ ಯಾರು ಮಾತಾಡ್ತಿದ್ರಿ ಎಲ್ಲಿಂದ ನಾನು ಮಂಗಳೂರಿಂದ ಮಾತಾಡ್ತಾ ಇದ್ದೇನೆ ನಿಮ್ಮ ಹೆಸರು ನನ್ನ ಹೆಸರು ಜಲಜಾಕ್ಷಿ ನನ್ನ ಮಗಳ ಬಗ್ಗೆ ಕೇಳಬೇಕು ಸರಿ ಮಗಳ ಹೆಸರು ಹುಟ್ಟಿದ ದಿನಾಂಕ ಮಗಳ ಹೆಸರು ದೀಕ್ಷಾ ಓಕೆ ಹುಟ್ಟಿದ ದಿನಾಂಕ 7/5/96 ಮಧ್ಯಾಹ್ನ 1:45 ಮಂಗಳವಾರ ಮಧ್ಯಾಹ್ನ 1:45 ಆ ಮಂಗಳವಾರ ಆ ಸರಿ ಮಾ ಓಕೆ ಅವರ ಜಾತಕ ಬಂದು ಪುಬ್ಬ ನಕ್ಷತ್ರ ಸಾರಿ ಒಂದು ನಿಮಿಷ ಓಕೆ ಪೂರ್ವಾಷಾಢ ನಕ್ಷತ್ರ ಧನುರಾಶಿ ಜಾತಕ ನಮ್ಮ ಹೌದು ಆ ಸರಿ ಮಾ ಚಂದ್ರ ದರ್ಶನ ಇಡ್ತೋಣ 20 ಸೀರೆ ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಅವಳನ್ನ ಮದುವೆ ಬಗ್ಗೆ ಸರ್ ಮದುವೆ ಬಗ್ಗೆ ಮದುವೆ ಬಗ್ಗೆ ಈಗ ಮದುವೆ ಮಾಡ್ತೀರಾ ಓಕೆ ಮದುವೆ ಬಗ್ಗೆ ಏನಮ್ಮ ಏನಾದರೂ ಪ್ರೊಸೀಡ್ ಆಗಿದ್ರೆ ಇಷ್ಟವರೆಗೆ ಅಂದ್ರೆ ಒಂದು ಹುಡುಗನನ್ನ ಪ್ರೀತಿ ಮಾಡ್ತಾ ಇದ್ದಾಳೆ ಅವನನ್ನ ಆಗಬೇಕು ಅಂತ ಅವಳಿಗೆ ಇದು ಆದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಮಾಡುವಂತ ಇದ್ದೇನಾದ್ರ ಬಗ್ಗೆ ಏನಾದರೂ ಹೇಳುವ ಅಂತ ಹಾ ಇದು ಒಂದು ದೊಡ್ಡ ಸಮಸ್ಯೆ ಅಲ್ವಾ ನೋಡೋಣ ಏನಾಗುತ್ತೆ ಅಂತ ಹೇಳಿ ಕೊಡ್ತೀನಿ ನಮ್ಮ ನಿಮಗೆ ಅವರಿಗೆ ಚಂದ್ರದೇಶ ಸ್ಟಾರ್ಟ್ ಆಗಿದೆ 2020 ರಲ್ಲಿ ಸ್ಟಾರ್ಟ್ ಆಗಿದ್ದು ಚಂದ್ರದೇಶ ಈಗ 1 ವರ್ಷ ಆಯ್ತು ಈಗ 2030 ರವರೆಗೆ ಚಂದ್ರದೇಶ ಇರ್ತದೆ ಅವರಿಗೆ ಅವರಿಗೆ 25 ರನ್ನಿಂಗ್ ಆಗ್ತೊಂಡ 25 ರಲ್ಲಿ ನೋಡೋಣ ಮ್ಯಾರೇಜ್ ಹೇಗೆ ಆಗುತ್ತೆ ಅಂತ ಅದರ ಬಗ್ಗೆ ಹೇಳಿ ಕೊಡ್ತೀನಿ ಅಮ್ಮ ಮ್ಯಾರೇಜ್ ಮಾತ್ರ ಆಕರ್ಷಣೆಗಳಾಗಿ ಮ್ಯಾರೇಜ್ ಆಗಬೇಕು ಅಂತ ಇಂಡಿಕೇಷನ್ ಉಂಟಲ್ಲಮ್ಮ ಅರ್ಥ ಆಯ್ತಾ ಅಮ್ಮ ಹೌದು ಅವಳು ಹೇಳಿದ ಮಾತೇ ಆಗಬೇಕು ಅಂತ ಉಂಟು ನಾ ಮಾಡಿಬಿಡಿ ಬಾ ನೋಡಿ ಮಾಡಿಲ್ಲ ಅಂದ್ರೆ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೂ ನಿಮ್ಮನ್ನೇ ಮತ್ತೆ ಹೊಣೆಗಾರಿಕೆಯನ್ನೇ ಮಾಡ್ತಾರಮ್ಮ ಅಲ್ವಾ ಹೌದು ಸರ್ ಅದಕ್ಕೋಸ್ಕರ ಅವರು ಎಷ್ಟು ಸಮಯ ಬೇಕಾದರೂ ಕಾಯಲಿಕ್ಕೆ ತಯಾರಿದ್ದಾರೆ ಅಂತ ಜಾತಕ ಅದು ಅವರು ಎಷ್ಟು ಸಮಯ ಬೇಕು ನಾನು ಕಾಯ್ತೇನಪ್ಪ ನನಗೆ ಅಂತ ಹೌದು ಹೌದು ಹಾಗೆ ಹೇಳ್ತಾಳೆ ಸರ್ ಅವರು ಹಾಗೇನೆ ಅದು ಅವರು ಕಾಯ್ತಾರೆ ಕೂಡ ಮ್ಯಾರೇಜ್ ಕೂಡ ಅವರನ್ನೇ ಆಗ್ತಾರಮ್ಮ ಅದಕ್ಕೋಸ್ಕರ ನಾನು ಹೇಳೋದಾದ್ರೆ ಏನು ಕೂಡ ಮಾಡ್ಲಿಕ್ಕೆ ಹೋಗೋದು ಬೇಡಮ್ಮ ಸೋ ಮ್ಯಾರೇಜ್ ಮಾಡಿಕೊಡಿ ಅಂತ ಹೇಳ್ದು ನನ್ನ ಲೆಕ್ಕದಲ್ಲಿ ಮ್ಯಾರೇಜ್ ಮಾಡಿಕೊಡಿ ನೀವು ಈಗ ಅವರಿಗೆ ಇಲ್ಲಿ ಅವರ ಸಪ್ತಮಾಧಿಪತಿ ಶನಿ ಶನಿ ಮೊದಲೇ ಕೇತು ಜೊತೆ ಸೇರ್ಕೊಂಡಿದ್ದಾನೆ ಜಾತಕದಲ್ಲಿ ಶನಿ ಎಲ್ಲಿ ಹೋಗ್ತಾ ಇದ್ದಾನೆ ಗೋಚರದಲ್ಲಿ ಗುರು ಕಡೆಗೆ ಹೋಗ್ತಾ ಇದ್ದಾನೆ ಗುರು ಒಂದು ಆಲ್ರೆಡಿ ಅವರು ನೋಡಿಮ್ಮ ಒಮ್ಮೆ ಒಮ್ಮೆ ಅದು ಡಿಸ್ಕನೆಕ್ಟ್ ಆಗಿದೆ ಆಯ್ತಾ ಒಮ್ಮೆ ಡಿಸ್ಕನೆಕ್ಟ್ ಆಗಿ ಮತ್ತೆ ಹೋಗಿದ್ದು ಇವರು ಓಕೆ ಅವ್ರ ಬಳಿಗೆ ಬೇಡಿಕೊಂಡು ಗೊತ್ತಾಯ್ತಲ್ವಾ ಮದುವೆ ಆಗ್ಬೇಕಂತ ಆ ರೀತಿ ಒಮ್ಮೆ ಡಿಸ್ಕನೆಕ್ಟ್ ಆಲ್ರೆಡಿ ಎಲ್ಲ ಆಗಿದೆ ಲಪಡೆ ಎಲ್ಲ ಆಗಿದೆ ಈಗ ಮತ್ತೆ ಬಂದಿದ್ದಾರೆ ಮತ್ತೆ ಅದು ಹೋಗ್ತಾ ಉಂಟು ಈಗ ಅದು 100% ಮ್ಯಾರೇಜ್ ಆಗುತ್ತೆ ಅಂತ ಇಂಡಿಕೇಶನ್ ಉಂಟಮ್ಮ ಮತ್ತೆ ಇಲ್ಲಿವರೆಗೆ ಬರುತ್ತಾ ನೋಡಿ ಬಟ್ ನಿಮಗೆ ಒಂದು ಒಂದು ಮಾತಂತ ಹೇಳ್ತೀನಿ ಇಲ್ಲಿ ಏನಾಗುತ್ತೆ ಗೊತ್ತಾ ಬರುವ ತಿಂಗಳು ಗುರು ಏನು ಮಾಡ್ತಾನೆ ಬರುವ ತಿಂಗಳು ಗುರು ಕುಂಭರಾಶಿಗೆ ಬಂದುಬಿಡ್ತಾನೆ ಓಕೆ ಕುಂಭರ ಕುಂಭರಾಶಿ ಅಂದರೆ ಇವರು ಜಾತಕ ಸಪ್ತಮಕ್ಕೆ ಬಂದುಬಿಡ್ತಾನೆ ಆ ಸಂದರ್ಭದಲ್ಲಿ ಏನಂತೆ ಗೋಚರದಲ್ಲಿ ಶನಿ ಮತ್ತು ಗುರುವಿನ ಕನೆಕ್ಷನ್ ತಪ್ಪಿ ಹೋಗುತ್ತೆ ತಪ್ಪಿ ಹೋದಂಥ ಸಂದರ್ಭದಲ್ಲಿ ಏನಾದರೂ ಒಂದು ಫೇವರಬಲ್ ರಿಸಲ್ಟ್ ಬರುವಂಥ ಸಾಧ್ಯತೆ ಉಂಟಮ್ಮ ಆ 3 ತಿಂಗಳು ಕಾದು ನೋಡಿಮ್ಮ ಏನಾಗುತ್ತೆ ಅಂತ ಒಳ್ಳೇದಾಗಲಿ ತಾಯಿ ಓಕೆನಾ ನೋಡೋಣ ನೀವು ಅಲ್ಲಿವರೆಗೆ ಕಾದು ನೋಡಿ ಹಾಗೆ ಈಗ ನೋಡಿ ಈಗ ಗೋಚರದಲ್ಲಿ ಏನು ತೋರಿಸ್ತಾ ಉಂಟು ಗೋಚರದಲ್ಲಿ ಶನಿ ಮತ್ತೆ ಗುರು ಒಟ್ಟು ಸೇರ್ಕೊಂಡಿದ್ದಾರೆ ಶನಿ ಬಂದು ಈ ಜಾತಕಕ್ಕೆ ಸಪ್ತಮಾಧಿಪತಿ ಗುರು ಬಂದು ಪಂಚಮಾಧಿಪತಿ ಗೋಚರದಲ್ಲಿ ಒಟ್ಟಾಗಿದ್ದಾರೆ ಅಂದರೆ ಅವರು ಜಗಳ ಮಾಡ್ತಾನೂ ಇದ್ದಾರೆ ಒಟ್ಟಾಗಿ ಕೂಡ ಇದ್ದಾರೆ ಅಲ್ವಮ್ಮ ಅವ್ರಿಗೆ ಒಮ್ಮೆ ಆಗ್ತೇನೆ ಅಂತ ಆಗ್ತದೆ ಒಮ್ಮೆ ಆಗುದಿಲ್ಲ ಅಂತ ಆಗ್ತದೆ ಬಟ್ ಇವಳು ಏನ್ ಮಾಡಿದಾಳೆ ಅಂದ್ರೆ ನಿಮ್ಮಗಳು ಗಟ್ಟಿ ಮನಸ್ಸು ಮಾಡ್ಕೊಂಡು ನಾನು ಅವನನ್ನೇ ಮದುವೆ ಆಗ್ತೇನೆ ಅಂತ ಈಗ ಸರಿ ಸೊ ಅದಕ್ಕೆ ಹೇಳ್ತೀನಿ ನಾನು ಗುರು ಮತ್ತೆ ಶನಿ ಈಗ ದೂರ ಆಗ್ಬೇಕು ಯಾವಾಗ ಆಗ್ತಾರೆ ಈಗ ಶನಿ ಗುರು ಒಟ್ಟಿದ್ದಾರೆ ದೂರ ಯಾವಾಗ ಆಗ್ತಾರೆ ಸಾಧಾರಣ April 6 ನಂತರ ಓಕೆ ಅಲ್ಲಿ 3 ತಿಂಗಳ ಕಾಲ ಎಲ್ಲೊಂದು ಕಡೆ ಗುರು ಕುಂಭರಾಶಿಯಲ್ಲಿ ಆ ಸಂದರ್ಭದಲ್ಲಿ ನೋಡಿಮ್ಮ ಏನ್ ಘಟನೆ ಘಟಿಸ್ತದೆ ಅಂತ ಖಂಡಿತ ಒಳ್ಳೆ ರಿಸಲ್ಟ್ ಬರ್ಬೋದು ನಿಮ್ಗೆ ಒಳ್ಳೇದಾಗ್ಲಿ ಓಕೆನಾ ಓಕೆ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ಧನ್ಯವಾದಗಳು ಈಗಿನ ಪರಿಸ್ಥಿತಿ ಹಾಗೆ ಉಂಟು ತಪ್ಪಂತ ನಾನು ಹೇಳಲ್ಲ ಎಲ್ಲರಲ್ಲಿ ಇರ್ತದೆ ಅಲ್ವಾ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಕಾಮನ್ ಸೆನ್ಸನ್ನು ಉಪಯೋಗ ಮಾಡಬೇಕಾಗುತ್ತೆ ನಾವು ಕೂಡ ಅಲ್ವಾ ಸೊ ಜಾತಕದಲ್ಲಿ ಆ ರೀತಿಯಾದ ಪೊಸಿಷನ್ ಇದ್ದಾಗ ಆ ರೀತಿಯಾಗಿ ಆಗುತ್ತೆ ಯಾಕಂದರೆ ರಾಹು ಬಹಳ ಇನ್ಫ್ಲುಯೆನ್ಸ್ ಕೊಡ್ತಾ ಇದ್ದಾನೆ ಅದಕ್ಕೋಸ್ಕರ ಇಂಥ ಒಂದು ಪೊಸಿಷನ್ ಅಲ್ವಾ ನೋಡ್ಕೋಣ ಏನಾಗುತ್ತೆ ಅಂತ ಎನಿವೆ ಇರಲಿ ಸೊ ಇನ್ನೊಂದು ಮಾತು ನೆನ್ಪಿಟ್ಕೊಳ್ಳಿ ಬಿಸ್ನೆಸ್ ಮಾಡಬೇಕಾದ್ರೆ ಈಗ ಏನಾಗುತ್ತೆ ಗೊತ್ತಾ ಒಂದು ಸಣ್ಣ ಕ್ಯಾಂಟೀನ್ ಮಾಡ್ತೀರಾ ಒಂದು ಸಣ್ಣ ಹೋಟ್ಲು ಮಾಡ್ತೀರಾ ಒಂದು ಬೇಕ್ರಿ ಮಾಡಿ ನೀವೇನೇ ಮಾಡ್ತೀರಾ ಅಲ್ಲಿ ಯಜಮಾನ ಅಂತ ಏನಿರ್ತಾನೆ ನೋಡಿ ಅವ್ನು ಕೂಡ ಹೋಗಿ ಕೆಲಸ ಮಾಡ್ಕೊಂಡಿರ್ತಾನೆ ಓಕೆನಾ ಯಜಮಾನ ಕೂಡ ಒಂದು ಸಣ್ಣ ಕ್ಯಾಂಟೀನ್ ಹೋಟೆಲ್ ಮಾಡಿದಾಗ ಜನನೇ ಇರಲ್ಲ ಅವರೇ ಹೋಗಿ ಕೆಲಸ ಮಾಡಿ ನಾನು ಹೇಳಿದ್ದು ತಪ್ಪು ಅಂತ ಓಕೆನಾ ಇದು ತಪ್ಪು ಯಾಕಂದರೆ ನೀವು ಯಜಮಾನ ಯಜಮಾನ ಯಜಮಾನನ ರೀತಿಯೇ ಇರಬೇಕಾಗುತ್ತೆ ನೀವು ಬೇರೆಯವರನ್ನಿಟ್ಟೇ ಕೆಲಸ ಮಾಡಬೇಕಾಗುತ್ತೆ ಓಕೆನಾ ಬೇರೆಯವರನ್ನಿಟ್ಟು ಕೆಲಸ ಮಾಡಿಸಿದಾಗಲೇ ನಿಮಗೆ ಜಾಸ್ತಿ ಸಕ್ಸಸ್ಫುಲ್ಗೆ ಸ್ಟಾರ್ಟ್ ಆಗುತ್ತೆ ಅನ್ನೋದಾಗಲ್ಲ ಅಂತಹ ವ್ಯಕ್ತಿಗಳನ್ನು ಇಡಬೇಕಾಗುತ್ತೆ ಮ್ಯಾನೇಜರ್ ಥರ ಅವರೆಲ್ಲವನ್ನ ಸಂಭಾಳಿಸಬೇಕಾಗುತ್ತೆ ಅವರೆಲ್ಲವನ್ನ ಮಾಡಬೇಕಾಗುತ್ತೆ ಅಂದರೆ ನೀವೀಗ ಓನರ್ ಓನರ್ ಅಂದರೆ ಅದು ರಿಲೇಟೆಡ್ ಟು ಸನ್ ಅಂದರೆ ಅದು ಸೂರ್ಯನಿಗೆ ಸಂಬಂಧ ಕೆಲಸ ಮಾಡೋದು ಸೂರ್ಯನಲ್ಲಿ ಚಲನೆ ಇಲ್ಲ ಸೂರ್ಯ ಯಥಾ ಪ್ರಕಾರ ಇದ್ದಲ್ಲೇ ಇರಬೇಕು ಆತ ಎದ್ದಲ್ಲೇ ಎದ್ದುಕೊಂಡು ಆತ ಏನು ಮಾಡಬೇಕು ಕೆಲಸ ಮಾಡಿಸಬೇಕು ಅಥವಾ ಆತ ಏನು ಮಾಡಬೇಕು ಅಲ್ಲಿ ಬೆಳಕನ್ನು ಕೊಡಬೇಕು ಅವನ ಕೆಲಸ ಬೆಳಕನ್ನು ಕೊಡುವಂಥದ್ದು ಅವನ ಕೆಲಸ ಎನರ್ಜಿಯನ್ನು ಜನರೇಟ್ ಮಾಡುವಂಥದ್ದು ಅಷ್ಟೇ ಅವ್ರದ್ದು ಬೇರೇನಿಲ್ಲ ಕೆಲಸ ಮಾಡಿಕೊಳ್ಳುವಂಥ ಕೆಲಸ ಸೂರ್ಯನದ್ದಂತೂ ಖಂಡಿತ ಅಲ್ಲ ಸೂರ್ಯ ಕೆಲಸ ಮಾಡಲ್ಲ ಸೂರ್ಯ ಕೆಲಸ ಮಾಡಿಸ್ತಾನೆ ಓಕೆನಾ ಅದಕ್ಕೋಸ್ಕರ ನೀವೇನಾದರೂ ಓನರ್ ಆಗಿದ್ದರೆ ಒಂದೊಳ್ಳೆ ಮ್ಯಾನೇಜರನ್ನು ಇಟ್ಕೊಂಡು ಅದನ್ನೆಲ್ಲ ನೀವು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಆಗ ನಿಮಗೆ ಬಹಳ ಅದು ತಾಕತ್ತು ಕೂಡ ಬರುತ್ತೆ ನಿಮ್ಮ ಮಾತನ್ನು ಅವ್ರು ಕೇಳಬೇಕು ನೀವು ಯಾವಾಗ ಆ
ಪ್ರದೇಶಕ್ಕೆ ಎಂಟ್ರಿ ಆಗ್ತೀರಾ ಅವ್ರು ಹೆದರ್ಬೇಕಲ್ಲಿ ಓಕೆ ಅವ್ರಿಗೆ ಹೆದರಿಕೆ ಇರಬೇಕು ಏ ಬಾಸ್ ಬಂದುಬಿಟ್ರಪ್ಪ ಎಲ್ಲ ಎಲ್ಲ ಸರಿಯಾಗಿರ್ಬೇಕು ಆ ರೀತಿ ನೀವೇನಾದರೂ ಕ್ರಿಯೇಟ್ ಮಾಡಿದರೆ ಅಂತಾದರೆ ನಿಮ್ಮ ಬಿಸ್ನೆಸ್ 100% ನಡೀತೆ ಈಗ ಅವ್ರಿಗೆ ಪ್ರೀತಿ ತೋರಿ ಅವ್ರಿಗೆಲ್ಲ ಕೊಡಿ ಅದೆಲ್ಲ ಬೇಕು ನಿಮಗೆ ಬಟ್ ನೀವು ಬರುವಾಗ ಒಂದು ಹೆದರಿಕೆ ಕೂಡ ಅವ್ರಿಗೆ ಇರಬೇಕು ಯಾಕಂದರೆ ಸೂರ್ಯ ಅಂದರೆ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಸೂರ್ಯ ಸುಟ್ಟಾಕ್ಬಿಡ್ತಾನೆ ಎಲ್ಲ ರೀತಿಯಲ್ಲಿ ಕೂಡ ಅಲ್ವಾ ಸೂರ್ಯ ಹತ್ತಿರ ಬಂದಾಗ ಏನಾಗುವ ಸುಟ್ಟೋಗ್ತಿರ್ತಾನೆ ಅದೇ ರೀತಿ ಆ ಒಂದು ಹೋಟೆಲ್ ಅಥವಾ ಯಾವುದೇ ಕಂಪನಿ ಮ್ಯಾನೇಜರ್ ಓನರ್ ಬರಬೇಕಾದ್ರೆ ಅವ್ರಿಗೆ ಅಷ್ಟು ಹೆದರಿಕೆ ಇರಬೇಕು ಓನರ್ ಬರ್ತಾ ಇದ್ದಾರೆ ನಾವು ಏನು ಮಾಡಬೇಕು ಅಂತ ಅಲ್ವಾ ರೈಟಾಗಿ ಗೊತ್ತಾಗುತ್ತೆ ನಿಮಗೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ನಾನು ತುಂಬ ಜನರನ್ನು ನೋಡ್ತೇನೆ ಅವರಾಗಿ ಕೆಲಸ ಮಾಡ್ಕೊಳ್ಳಿ ತಪ್ಪು ಅಂತ ಹೇಳ್ತೇನೆ ಅದು ಯಾಕಂದರೆ ನಿಮಗೆ ಆ ಪೊಸಿಷನ್ ಬರಲಿಕ್ಕೆ ಬಿಡುವುದಿಲ್ಲ ಅದು ಓಕೆನಾ ಯಾಕಂದರೆ ನೀವು ಶನಿ ಎನರ್ಜಿಯನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ ಶನಿ ಎನರ್ಜಿಯನ್ನು ಕ್ರಿಯೇಟ್ ಮಾಡ್ಕೊಂಡಾಗ ಆ ಓನರ್ ಎನ್ನುವಂತಹ ಆ ಪೊಸಿಷನ್ ಏನಂತ ಅದು ನಿಮಗೆ ಬರಲಿಕ್ಕೆ ಬಿಡುವುದಿಲ್ಲ ಮತ್ತು ನೀವು ಕೆಲಸನೇ ಮಾಡ್ಕೊಂಡ್ರಿ ಅಷ್ಟೇ ಆ ಕೆಲಸದವರು ಒಂದೇ ನೀವು ಒಂದು ಏನು ಮಾಡೋಕ್ಕಾಗಲ್ಲ ಓಕೆನಾ ಈಗ ನಿಮ್ಮಲ್ಲಿ ತಾಕತ್ತೆ ಇಲ್ಲ ನಾ ತಾಕತ್ತೆ ಇಲ್ಲ ಅಂದರೆ ಬಿಸ್ನೆಸ್ ಯಾಕೆ ಮಾಡ್ತೀರಾ ಅದು ಕೂಡ ಆಗದಂತ ವಿಚಾರ ಈಗ ಒಂದು ಸಣ್ಣ ಅಂಗಡಿ ನಡೆಸ್ತಾ ಇದ್ದರೆ ಅಲ್ಲಿ ನೀವೇ ಇಲ್ಲ ಅದು ಯಾಕಂದರೆ ಅದು ಒಬ್ಬರಿಂದ ನಡೀತು ಹೋಗುತ್ತೆ ಪರವಾಗಿಲ್ಲ ಅದೇ ಒಂದು ಕ್ಯಾಂಟೀನ್ ಅದು ಇದು ಅಂತ ಏನೋ ಒಂದು ದೊಡ್ಡ ಮಟ್ಟಿಗೆ ಫಾರ್ಮ್ ಮಾಡಿದರೆ ಅಲ್ಲಿ ಯಾರಾದರೂ ಬೇಕೇ ಬೇಕು ಮ್ಯಾನೇಜರ್ ಕೂಡ ಬೇಕೇ ಬೇಕು ಅಂಥ ಸಂದರ್ಭದಲ್ಲಿ ನೀವು ಹಿಡನ್ ಆಗಿರಬೇಕು ನೀವು ಅಲ್ಲಿಗೆ ಬರಬಾರ್ದು ನೀವು ಅದನ್ನು ಬರೀ ಮ್ಯಾನೇಜ್ ಮಾಡಬೇಕೇ ಹೊರತು ಮ್ಯಾನೇಜರ್ಗೆ ನೀವು ಹೇಳಬೇಕೇ ಹೊರತು ಬೇರೆ ಏನು ಕೂಡ ಮಾಡಿ ನಿಮ್ಮ ಒಂದು ಕ್ಯಾಬಿನ್ ಅಂತ ಇರಬೇಕು ನಿಮ್ಮೊಂದು ಟೇಬಲ್ ಅಂತ ಇರಬೇಕು ನಿಮ್ಮೊಂದು ಕುರ್ಚಿ ಅಂತ ಇರಬೇಕು ಫಿಕ್ಸ್ ಆಗಿರಬೇಕು ಅಲ್ಲಿ ನೀವೇ ಕೂತ್ಕೊಳ್ಬೇಕು ಬೇರೆಯವ್ರು ಕೂತ್ಕೊಳ್ಬಾರ್ದು ಆ ರೀತಿಯಾಗಿ ನೀವೇನಾದರೂ ಮಾಡ್ಕೊಂಡಾಗ ನೋಡಿ ನಿಮ್ಮ ಬಿಸ್ನೆಸ್ ಹೇಗೆ ನಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಲ್ವಾ ಅದಕ್ಕೆಲ್ಲ ಇದರಲ್ಲಿ ಕಾರಣಗಳಿವೆ ನೀವು ಹೇಗೆ ಯಾಕೆ ಹಾಗೆ ಮಾಡಬೇಕು ಅಂತ ರೈಟ್ ತಾನೆ ಅದ್ರ ಬಗ್ಗೆ ಮಾತಾಡ್ತೀನಪ್ಪ ಇಂಟ್ರೆಸ್ಟಿಂಗ್ ವಿಚಾರ ಇಂಟ್ರೆಸ್ಟಿಂಗ್ ವಿಚಾರನ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ಸರ್ ನಮಸ್ತೆ ನಮಸ್ತೆ ನಾನು ಮಂಗಳೂರಿಂದ ಸೊಸೆ ಬಗ್ಗೆ ಕೇಳಬೇಕಿತ್ತು ಸೊ ಮಂಗಳೂರಿಂದ ಯಾರು ಸರ್ ತಾವು ಯೋಗೇಶ್ ಸೊ ಓಕೆ ಯಾರ ಬಗ್ಗೆ ತಿಳ್ಕೋಬೇಕು ಸೊಸೆ ಬಗ್ಗೆ ಸೊಸೆ ಅಂದ್ರೆ ಯಾರು ಸರ್ ಇದು ಹೇಗೆ ಸಂಬಂಧ ಹೇಳಿ ಮಗನ ಮಗ ಮಗನ ಹೆಂಡತಿ ಮಗನ ಹೆಂಡತಿ ಮಗ ಇಲ್ವ ಅಲ್ಲಿ ಹತ್ತಿರದಲ್ಲಿ ಇಲ್ಲ ಅವರಿಬ್ರು ಡ್ಯೂಟಿಗೆ ಹೋಗಿದ್ದಾರೆ ನಿಮ್ಮನ್ನ ನೀವು ಕೇಳಿ ಮಾವ ಅಂತ ಹೇಳ್ಕೊಂಡು ಹೋಗಿದ್ದಾರೆ ಹಾಗೆ ಓಕೆ ಪರ್ಮಿಷನ್ ಕೊಟ್ಟು ಹೋಗಿದ್ದಾರೆ ಹಾಂ ಓಕೆ ಹೇಳಿ ಡೇಟ್ ಆಫ್ ಬರ್ತ್ ಹೇಳಿ ಅವರ ಹೆಸರು ಹೇಳಿ ಡೇಟ್ ಆಫ್ ಬರ್ತ್ ಸಾತ್ವಿಕ ಓಕೆ 11/6/93 ಸಮಯ ರಾತ್ರಿ 12:45 ಹುಟ್ಟಿದ್ದಲ್ಲಿ ಪುತ್ತೂರು ಅವರ ನಕ್ಷತ್ರ ಹೇಳಿ ಶತಭಿಷ ಓಕೆ ಸತಭಿಷ ನಕ್ಷತ್ರ ಅಲ್ವಾ ಸತಭಿಷ ನಕ್ಷತ್ರ ಎರಡನೇ ಪಾದ ಕುಂಭ ರಾಶಿ ಕುಂಭ ಲಗ್ನ ಗುರುದಶೆ ನಡೀತಾ ಉಂಟು ಅವ್ರಿಗೆ ರೈಟ್ ತಾನೆ ಗುರುದಶೆ ಓಕೆ ಒಂದು ನಿಮಿಷ ನಿಲ್ಲಿ ಸರ್ ಸರಿ ಓಕೆ ಗುರು ಏನಪ್ಪ ಮಾಡ್ತಾನೆ ಓಕೆ ಮದುವೆ ಆಯ್ತು ಇವ್ರಿಗೆ ಮಕ್ಕಳಾಗಿದ್ದ ಸರ್ ಇಲ್ಲ ಇದು ಕೆಲಸ ಮತ್ತು ಆರೋಗ್ಯ ಬಗ್ಗೆ ಕೇಳಬೇಕಿತ್ತು ಆಯ್ತು ಸರ್ ಹೇಳ್ಕೊಡ್ತೇನೆ ಹೇಳ್ಕೊಡ್ತೇನೆ ಒಂದೇ ಒಂದು ನಿಮಿಷ ಜಸ್ಟ್ ವೆಯ್ಟ್ ಸರ್ ಏನು ಬರ್ತಾ ಇದೆ ನೋಡ್ಕೊಳ್ತೇನೆ ಓಕೆ ಸೊ ಪ್ರಶ್ನಾಕಾಲದಲ್ಲಿ ಕೆಲಸದ ಬಗ್ಗೆ ಜಾಸ್ತಿ ತೋರಿಸ್ತಾ ಉಂಟು ಸರ್ ಕೆಲಸ ಏನು ಕಿರಿಕಿರಿ ಉಂಟು ಅಂತ ಹೇಳ್ತಾರೆ ಕೆಲಸದಲ್ಲಿ ಸೊ ಇಲ್ಲ ಅವರು ನನಗಾಗುತ್ತೆ ಈ ಓಕೆ ನನಗಾಗುತ್ತೆ ಕೆಲಸ ಡ್ರಾಪ್ ಮಾಡ್ತಾರೆ ಅಂತ ಇಂಡಿಕೇಶನ್ ಉಂಟು ಸರ್ ಯಾಕಂದರೆ ಮೊದಲೇ ಜಗಳ ಆಗಿದೆ ಏನೋ ಇರಿಟೇಷನ್ ಮಾಡಿಕೊಂಡೇ ಬಂದಿದ್ದಾರೆ ಆಲ್ರೆಡಿ ಓಕೆ ಸೊ ಆ ಕೆಲಸವನ್ನು ಡ್ರಾಪ್ ಮಾಡ್ತಾರೆ ಅಂತ ಇಂಡಿಕೇಶನ್ ಉಂಟು ಸರ್ ಅರ್ಥ ಆಯ್ತಾ ಸರಿ ಡ್ರಾಪ್ ಮಾಡ್ಕೊಂಡು ಹೋಗ್ಬೋದು ಅವ್ರ ಮುಂದೆ ಪರವಾಗಿಲ್ಲ ಸ್ವಲ್ಪ ಸಮಯ ಸ್ವಲ್ಪ ಸಮಯ ತೊಂದರೆ ಆಗ್ಬೋದು ಅವ್ರಿಗೆ ಒಂದು ತಿಂಗಳ ತನಕ ನಂತರ ಕೆಲಸ ಸಿಕ್ಕೇ ಸಿಗುತ್ತೆ ಅವ್ರಿಗೆ ಪರವಾಗಿಲ್ಲ ಅವ್ರಿಗೆ ಹೋಗ್ಬೋದು ಮುಂದೆ ಅಂತ ಹೇಳಿ ಅವ್ರಿಗೆ ಪರವಾಗಿಲ್ಲ ಆರೋಗ್ಯದ ಬಗ್ಗೆ ಮಾತ್ರ ಗಮನ ಕೊಡಲೇಬೇಕು ಆರೋಗ್ಯದ ಬಗ್ಗೆ ಎಲ್ಲಿವರೆಗೆ ಅವ್ರಿಗೆ ಪ್ರಾಬ್ಲಮ್ ಇರ್ತದೆ ಅಂದರೆ ಸಾಧಾರಣ 29 29 ವಯಸ್ಸಿನವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇದ್ದೇ ಇರ್ತದೆ ಅವರಿಗೆ ಅದನ್ನು ನೋಡ್ಕೊಳ್ಬೇಕಮ್ಮ ಆರೋಗ್ಯದ ವಿಚಾರದಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಲಿಕ್ಕೆ ಹೇಳಿ ಬಾಕಿ ಏನು ಸಮಸ್ಯೆ ಆಗಲ್ಲ ತುಂಬ ಚೆನ್ನಾಗಿರ್ತಾರೆ ಅವ್ರು ಓಕೆನಾ ಅಷ್ಟೇ ಸಾಕು ಅವ್ರಿಗೆ ಈಗ ಗುರುದೇಶ ನಡೀತಂಡು ಗುರುದೇಶ ಎಂಡ್ ಪಾರ್ಟಲ್ಲಿ ಉಂಟು ಅವ್ರಿಗೆ ಇನ್ನು ಒಂದು ವರ್ಷ ಗುರುದೇಶ ನಡೀತದೆ ಗುರುವಿನಲ್ಲಿ ರಾಹು ಭುಕ್ತಿ ಬಂದಿರೋದ್ರಿಂದ ರಾಹು ದಶಮದಲ್ಲಿರುವುದರಿಂದ ಕಾರ್ಯಕ್ಷೇತ್ರದ ಬಗ್ಗೆ ಅವರಿಗೆ ಕಿರಿಕಿರಿ ಅಂತೂ ಇದ್ದೇ ಇರ್ತದೆ ಇದರಲ್ಲಿ ಪ್ರಶ್ನಾಕಾಲದಲ್ಲಿ ಏನು ತೋರಿಸ್ತಾಂಟು ಕಾರ್ಯಕ್ಷೇತ್ರನ ಡ್ರಾಪ್ ಮಾಡ್ತಾರೆ ಚೇಂಜ್ ಮಾಡ್ತಾರೆ ಅಂತ ಉಂಟು ಸೊ ಅದನ್ನು ಮಾಡ್ಕೊಳ್ಳಿಕ್ಕೆ ಹೇಳಿ ಏನು ಸಮಸ್ಯೆ ಇಲ್ಲ ಎಲ್ಲ ಚೆನ್ನಾಗಿರ್ತಾರೆ ಪರವಾಗಿಲ್ಲ ಅವರಿಗೆ ಒಂದೇ ಒಂದು ಟಿಪ್ಸ್ ಕೊಡಿ ಏನಂದರೆ ಊಟವನ್ನು ವೇಸ್ಟ್ ಮಾಡಬಾರ್ದು ಅಂತ ಏನು ಊಟ ವೇಸ್ಟ್ ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟು ಊಟ ವೇಸ್ಟ್ ಮಾಡಬಾರ್ದು ಏನೇ ಇದ್ರೂ ಎಷ್ಟು ಬೇಕು ಅಷ್ಟೇ ಹಾಕ್ಕೊಳ್ಬೇಕು ಯಾವುದೇ ಕಾರಣಕ್ಕೆ ಊಟ ವೇಸ್ಟ್ ಮಾಡಿ ಊಟ ವೇಸ್ಟ್ ಮಾಡಿದರೆ ಮತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅವರಿಗೆ ಅದರ ಬಗ್ಗೆ ಹೇಳಿಕೊಡಿ ಸರ್ ಒಳ್ಳೇದಾಗಲಿ ಓಕೆನಾ ಆಯ್ತು ಓಕೆ ಒಳ್ಳೇದಾಗಿ ಸರ್ ಒಬ್ಬನೇ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ರೈಟ್ ಸೊ ಅರ್ಥ ಆಯ್ತು ನಿಮಗೆ ಸೊ ನೋಡಿ ಯಾವ ರೀತಿ ಅಲ್ವಾ ನಾವು ನೀವು ಓನರ್ ಓನರ್ ಥರನೇ ಇರಬೇಕಾಗುತ್ತೆ ಯಾವುದಕ್ಕಿಲ್ಲ ಯಾಕಂದರೆ ಆ ಸೂರ್ಯ ಸೂರ್ಯ ಅಂತ ಏನೋ ಸೂರ್ಯನಿಂದ ಏನು ಬರಬೇಕು ಬರೀ ಬೆಳಕು ಬರಬೇಕು ಎನರ್ಜಿ ಜನ್ರೇಟ್ ಆಗಬೇಕು ಆತೇನು ಮಾಡಬೇಕು ಸೂರ್ಯನ ಸುತ್ತ ಎಲ್ಲ ಗ್ರಹಗಳು ತಿರುಗುವುದೇ ಅಲ್ಲದೆ ಸೂರ್ಯ ಯಾರ ಸುತ್ತ ಕೂಡ ತಿರುಗಲಿಕ್ಕೆ ಹೋಗುವುದಿಲ್ಲ ಭೂಮಿ ಸಮೇತ ಸೂರ್ಯನ ಸುತ್ತಾನೇ ತಿರುಗುವುದು ಓಕೆನಾ ಅದಕ್ಕೋಸ್ಕರ ನಿಮ್ಮ ಸುತ್ತ ಎಲ್ಲರೂ ತಿರುಗಬೇಕು ನಿಮ್ಮ ಸುತ್ತ ಕಸ್ಟಮರ್ ಕೂಡ ಇರಬೇಕು ನಿಮ್ಮ ಸುತ್ತ ಆ ಒಂದು ಕೆಲಸಗಾರರುಗಳು ಕೆಲಸ ಮಾಡ್ತಾ ಇರಬೇಕು ಅಂದರೆ ನೀವು ಸೂರ್ಯನ ಥರನೇ ಇರಬೇಕಾಗುತ್ತೆ ಸೂರ್ಯನ ಥರ ಇದ್ದರೆ ಅವರೆಲ್ಲ ಸುತ್ತಾಗ್ತಾರೆ ಸೂರ್ಯನ ಥರ ಇಲ್ಲ ಅಂದರೆ ಅವ್ರು ಮತ್ತೆ ನಿಮಗೇನೆ ಎದುರು ನಿಲ್ಬೋದು ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅಂಥ ಪರಿಸ್ಥಿತಿ ಕ್ರಿಯೇಟ್ ನೋಡಿ ಇವತ್ತು ಯಾರೆಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಎಲ್ಲ ಇದ್ದಾರೆ ಅಲ್ವಾ ಎಷ್ಟೆಲ್ಲ ಈಗ ಅವ್ರದ್ದು ಪಾರ್ಟ್ ಪಾರ್ಟ್ ಅಲ್ಲೊಂದು ಶಾಖೆ ಇಲ್ಲೊಂದು ಶಾಖೆ ಅಲ್ಲೊಂದುಂಟು ಇಲ್ಲೊಂದುಂಟು ಅರ್ಧ ಅಲ್ಲಿ ಉಂಟು ಎಲ್ಲ ಉಂಟು ಅಂತಾದಾಗ ಅವ್ರಿಗೆ ವಿಶೇಷ ರೀತಿಯಲ್ಲಿ ಏನು ಮಾಡಬೇಕಾಗುತ್ತೆ ಅವರು ಆ ರೀತಿಯಾಗಿ ಇರ್ತಾರೆ ನೋಡಿ ಅವರು ಬಾಸ್ ಬಾಸ್ ಥರನೇ ಇರ್ತಾರೆ ಯಾವಾಗ ಬರ್ತಾರೋ ಯಾವಾಗಲೂ ಹೋಗ್ತಾರೆ ಒಂದು ಕ್ಷಣ ಬಂದು ಕೂತ್ಕೊಳ್ತಾರೆ ಮತ್ತೆ ಹೋಗ್ತಾರೆ ಅವರಲ್ಲಿ ಇರುವುದೇ ಇಲ್ಲ ರೈಟ್ ತಾನೆ ಎಲ್ಲ ಲೆಕ್ಕಾಚಾರ ನೋಡುವವರು ಬೇರೆಯೇ ಇರ್ತಾರೆ ಅಲ್ವಾ ಅದಕ್ಕೆ ಅವರು ಆ ಮಟ್ಟದಲ್ಲಿ ಬೆಳೆದಿದ್ದಾರೆ ಅದಕ್ಕೆ ಅವರು ಆ ಮಟ್ಟದಲ್ಲಿ ಹೋಗಿಬಿಟ್ಟಿದ್ದಾರೆ ಅಲ್ವಾ ನಾವೇನು ಮಾಡ್ತೇವೆ
ಇಂಡಿಕೇಶನ್ ಅಲ್ಲಿಂದ ಬರ್ತಾ ಉಂಟು. ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ, ರೈಟ್ ತಾನೆ? ಓಕೆನಾ? ಇನ್ನು ಏನು ಮಾಡ್ಬೇಕಪ್ಪ, ಇನ್ನು ಯಾವಾಗ ನಿಮಗೆ ಒಂದು ಕ್ಯಾಶ್ ಕೌಂಟರ್ ಅಂತ ಇರ್ತದೆ, ಬಹಳ ಕ್ಲೀನಾಗಿ ಇಟ್ಕೊಳ್ಬೇಕಾಗುತ್ತೆ. ಅದನ್ನು ಒದ್ದೆ ಬಟ್ಟೆಯಿಂದ ಒರೆಸ್ಲಿಕ್ಕೆ ಹೋಗಬಾರ್ದು, ಅದನ್ನು ಒಣ ಬಟ್ಟೆಯಿಂದ ಯಾವಾಗಲೂ ಕ್ಯಾಶ್ ಕೌಂಟರ್ ಒರೆಸ್ತಾ ಇರಬೇಕು. ಆನಂತರ ಏನು ಕ್ಯಾಶ್ ಇಡ್ತೀರಾ, ಆ ಕ್ಯಾಶ್ ಇಡುವಲ್ಲಿ ಅಲ್ಲಿ ಬೇರೆ ಯಾವುದೇ ಫೈಲ್ಸ್ ಅದು ಇದು ಇರ್ಬೋದು. ಕ್ಯಾಶ್ ಅಂದರೆ ಬರೀ ಕ್ಯಾಶ್ ಮಾತ್ರ ಇರಬೇಕು, ಬೇರೇನಿಲ್ಲ. ಈಗ ಕ್ಯಾಶ್ ಇದರಲ್ಲಿ ಅಲ್ಲಿ ಏನಿರ್ತದೆ, ಒಂದಷ್ಟು ದೇವರುಗಳ ಪ್ರಸಾದವನ್ನು ಹಾಕಿರ್ತೀರ ತಂದು, ರೈಟಾ? ಒಂದಷ್ಟು ದೇವರು ದೇವತೆಗಳ ಪ್ರಸಾದ, ಒಂದು ಲಿಂಬು ಅಲ್ವಾ, ಒಂದು ಲಿಂಬೆ ಹಣ್ಣು ಅದರ ಒಳಗೆ, ರೈಟ್ ತಾನೇ? ಇನ್ನು ಅದರೊಳಗೆ ಧೂಪವನ್ನು ಹೀಗೆ 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 ಅಂತ ಹಾಕುವ ಧೂಪವನ್ನು, ಓಕೆ? ಆನಂತರ ಎಲ್ಲ ಬಿಲ್ ಅದು ಇದು ಎಲ್ಲ ಒಂದರಲ್ಲೇ, ಓಕೆನಾ? ಸೊ ಇದು ತಪ್ಪು ಅಂತ ಹೇಳ್ತೇನೆ. ಅಷ್ಟೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ. ಪ್ರಸಾದ ಸಹ ಸ್ವಲ್ಪ ಮಟ್ಟಿಗೆ ಇಟ್ಕೊಳ್ಳಿ, ನಿಮಗೆ ಅದರ ನಂಬಿಕೆ ಉಂಟು, ಓಕೆ, ಪರವಾಗಿಲ್ಲ. ಬಟ್ ಅದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀವು ಕೆಲವು ಫೈಲ್ಸ್ ಬಿಲ್ ಅದು ಇದು ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಕ್ಯಾಶ್ ಅಂದರೆ ಕ್ಯಾಶ್, ಅದರಲ್ಲಿ ಲಕ್ಷ್ಮಿ ಅಂದರೆ ಲಕ್ಷ್ಮಿನೇ ಇರಬೇಕು, ಬೇರೆ ಯಾರು ಕೂಡ ಇರಬಾರ್ದು, ಓಕೆನಾ? ಲಕ್ಷ್ಮಿ ಒಬ್ಬಳನ್ನೇ ಇರಲಿಕ್ಕೆ ಪ್ರಯತ್ನ ಮಾಡಿಸಿ, ಅದು ಬಹಳ ಒಳ್ಳೆ ರಿಸಲ್ಟ್ ಕೊಡ್ತದೆ. ಇನ್ನು ಕೆಲವರು ಏನು ಮಾಡಿದರೆ ಕ್ಯಾಶ್ ಕೌಂಟ್ರಿಗೆ ಇಲ್ಲಿಂದಲೇ ಸಿ ಸಿ ಹಾಕಿರ್ತಾರೆ, ಓಕೆನಾ? ಇಲ್ಲಿ ಸಿ ಸಿ ಇರ್ತದೆ, ಇಲ್ಲಿ ಕ್ಯಾಶ್ ಇರ್ತದೆ. ಬಹಳ ತಪ್ಪು ಅಂತ ಹೇಳ್ತೇನೆ, ಅದು ಅಂಥದ್ದನ್ನು ಮಾಡ್ಬೋದು. ಸಿ ಸಿ ದೂರದಲ್ಲಿರಲಿ, ಪರವಾಗಿಲ್ಲ. ಬಟ್ ಅದರ ಮೇಲ್ಮೇಲಿಂದಲೇ ಸಿ ಸಿಯನ್ನು ಹಾಕ್ಕೊಂಡಾಗ 100% ಸಾಲದಲ್ಲಿ ಬಿದ್ದು ಒದಾಡ್ತಾ ಇರ್ತಾರೆ. ನೀವು ನಿಮಗೆ ಬರೇ ನೀವು ಸಾಲ ಕಟ್ಟಬೇಕೇ ಹೊರತು ನಿಮಗೆ ಬರ್ಕತ್ ಬರಲಿಕ್ಕೆ ಬಿಡುವುದಿಲ್ಲ. ಬೇಕಾದ್ರೆ ಹಾಕಿ ನೋಡಿ ಅಂತ ಹೇಳಿ, ಟೆಸ್ಟ್ ಮಾಡಿ ನೋಡಿ ಅಂತೇಳಿ. ಇಲ್ಲಿ ನಿಮಗೆ ಕ್ಯಾಶ್ ಉಂಟು, ಇಲ್ಲಿನೇ ನೀವು ಸಿ ಸಿ ಹಾಕಿಬಿಟ್ಟಿದ್ದೀರ, ಅದನ್ನು ನೋಡ್ತಾ ಉಂಟದ್ದು ಸಾಲ ಕಟ್ಟಬೇಕು, ಮತ್ತೆ ಬೇರೇನು ಮಾಡೋಕ್ಕಾಗಲ್ಲ. ಅಂದರೆ ಅಲ್ಲಿ ಏನು ಬರುತ್ತೋ ಅದು ಸಾಲಕ್ಕೇ ಹೋಗುತ್ತೆ ಹೊರತು, ಅಥವಾ ಏನು ತರಬೇಕು ಅವರಿಗೆ ಸಾಲ ಉಂಟು ಇವರಿಗೆ ಅದಕ್ಕೇ ಕೊಡ್ತೀರ ಹೊರತು ನಿಮಗೆಂತೂ ಉಳಿಯುವುದಿಲ್ಲ. ಅದೇ ಸಿ ಸಿಯನ್ನು ನೀವೇನಾದರೂ ಅಪೋಸಿಟ್ ಸೈಡಲ್ಲಿ ಹಾಕಿದಾಗ, ಅಥವಾ ಎಲ್ಲ ದೂರ ಹಾಕಿದಾಗ, ದೂರ ಅಲ್ವಾ, ಆ ಎನ್ವೈರ್ಮೆಂಟ್ ಅಷ್ಟು ಬರುವ ಅಲ್ಲಿಗೆ, ನೀವು ಬರೀ ಕ್ಯಾಶ್ ಬರುವ ಅಲ್ಲಿಗೆ ಹಾಕೋದಲ್ಲ, ಅಷ್ಟು ಎನ್ವೈರ್ಮೆಂಟ್ ಬರುವ ಹಾಗೆ ಹಾಕಿದರೆ ಅದು ಒಳ್ಳೆ ರಿಸಲ್ಟನ್ನು ನಿಮಗೆ ಕೊಡ್ಬೋದು, ಪರವಾಗಿಲ್ಲ ಅಂತ ಹೇಳ್ತೇನೆ. ಸೊ ಇದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು, ನೀವೇನು ಮಾಡ್ತೀರಂತ, ರೈಟ್ ತಾನೇ? ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ, ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ. ನನ್ನ ತಮ್ಮನ ಬಗ್ಗೆ ಕೇಳಬೇಕಿತ್ತು. ನಿಮ್ಮ ಹೆಸರಮ್ಮ? ತಮ್ಮನ ಹೆಸರು ರಕ್ಷಿತ್ ಕುಮಾರ್ ಅಂತ. ನಿಮ್ಮ ಹೆಸರು? ತಮ್ಮನ ಹೆಸರು ರಕ್ಷಿತ್ ಕುಮಾರ್. ನಿಮ್ಮ ಹೆಸರಮ್ಮ? ನನ್ನ ಹೆಸರು ಭವ್ಯ ಅಂತ. ಓಕೆ, ರಕ್ಷಿತ್ ಕುಮಾರ್ ಅವರ ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ 27/1991, ಶನಿವಾರ ಬೆಳಿಗ್ಗೆ 11:30 ಸರ್. ಹುಟ್ಟಿದ್ದೆಲ್ಲಿಮ್ಮ? ಹುಟ್ಟಿದ್ದು ಉಪ್ಪಳ ಅಂತ. ಹಾಂ, ಓಕೆ. ಅವ್ರದ್ದು ವಿಶಾಖ ನಕ್ಷತ್ರ ತುಲಾರಾಶಿ ಜಾತಕನಮ್ಮ? ಹೌದೌದು. ಓಕೆ, ಸೊ ಕೆಲಸದಲ್ಲಿ ಇದ್ದಾರಮ್ಮ ಈಗ? ಅವನು ಕೆಲಸ ಮಾಡ್ತಿದ್ದಾನೆ ಈಗ, ವೆಲ್ಡಿಂಗ್ ಅಂತ. ಅವನೊಂದು ಗ್ರಾಜುಯೇಷನ್ ಕೂಡ ಕಂಪ್ಲೀಟ್ ಮಾಡಲಿಲ್ಲ. ಎಂಥ ಜಾಬ್ ಇದೆ ಅಂತ ನೆಕ್ಸ್ಟ್ ಅಂತ, ಪರ್ಮನೆಂಟ್ ಜಾಬ್ ಅಂತೇನು ಆಗಲಿಲ್ಲ ಸರ್. ನೋಡಮ್ಮ, ನಾನು ಹೇಳ್ಕೊಡ್ತೇನೆ ನಿಮಗೆ. ನೋಡಿಮ್ಮ, ಈ ಜಾತಕದಲ್ಲಿ ಏನಾಗುತ್ತೆ, ಈಗ ಅವರಿಗೆ ಶನಿದೇಶ ನಡೀತೊಂಡು, ಶನಿಯಲ್ಲಿ ರಾಹು ಭುಕ್ತಿ, ಓಕೆನಾ? ಸೊ ಶನಿದೇಶ ಅವರಿಗೆ 2005 ಶನಿದೇಶ ನಡೀತೊಂಡಮ್ಮ, ಓಕೆ. ಶನಿ ಇದ್ದಾನೆ ಪಂಚಮದ ಭಾವದಲ್ಲಿ, ಡಿಸ್ಟರ್ಬೆನ್ಸ್ ಅದು ಮಾತು ಬೇರೆ. ನೋಡಿ, ಇಲ್ಲಿ ಏನಾಗುತ್ತೆ ಗೊತ್ತಾ, ಅವರಿಗೆ 20-29 ರನ್ನಿಂಗ್ ಆಯ್ತು ಈಗ, ಓಕೆ. ಈಗ 30 ಸ್ಟಾರ್ಟ್ ಆಗಿದೆ, ಓಕೆ. ಮೊನ್ನೆ ಜುಲೈಯಿಂದ 30 ಸ್ಟಾರ್ಟ್, 20-29 ವರೆಗೂ ಕೂಡ ಈ ಮನುಷ್ಯ ಏನು ಮಾಡಿಲ್ಲ ಅಂತ ಉಂಟಮ್ಮ, ಗೊತ್ತಾಯ್ತಾ? ಏನು ಕೂಡ ಆಗಿಲ್ಲ. ಹ್ಞೂ ಹ್ಞೂ ಎಂತದಮ್ಮ ಹೇಳಿ, ಹೌದಾ ಅಲ್ವಾ ಅಂತ. ಸೊ ಹ್ಞೂ ಹ್ಞೂ ಅಂತ ಹೇಳಿದ್ರೆ ಒಂದು ಅಲ್ಲ ಅಂತ ಆಗುತ್ತೆ ನನಗೆ, ಮತ್ತೆ ನಿಮಗೆ ಗೊತ್ತೇ ಇಲ್ಲ ಅಂತ ವಿಷಯ, ಓಕೆ. ಏನು ಮಾಡಿಲ್ಲ, ಲಾಸಲ್ಲಿ ಹೋಗಿದ್ದಾರೆ ಅಂತ ಇಂಡಿಕೇಶನ್ ಉಂಟಮ್ಮ. ಸೊ ಆ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ಹೋಗಿದ್ದಾರೆ ಆಲ್ರೆಡಿ, ನಿಮಗೆ ಗೊತ್ತಿದೆ ಏನು ಮಾಡಿದ್ದಾರೆ ಕರಾಮತ್ತ ಅಂತ. ಸೊ ಅದನ್ನೆಲ್ಲ ಸ್ವಲ್ಪ ಬಿಡ್ಲಿಕ್ಕೆ ಹೇಳಿ. ಆ ಕರಾಮತ್ತ ಏನು ಮಾಡಿದ್ದಾರೆ ಅದೆಲ್ಲ ಬೇಕಾಗಿಲ್ಲ, ಈಗ ಅದೆಲ್ಲ ಮಾಡ್ಲಿಕ್ಕೆ ಹೋದ್ರೆ ಬಹಳ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಫ್ರೆಂಡ್ಸ್ ಲೆವೆಲಲ್ಲಿ ತುಂಬ ತೊಂದರೆ ಮಾಡ್ಕೊಂಡಿದ್ದಾರೆ. ಸೊ ಅದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಅದನ್ನು ಮಾಡ್ಲಿಕ್ಕೆ ಹೋಗಬಾರ್ದು. ನೋಡಿ, ಈಗ ಏನಾಗುತ್ತೆ ಗೊತ್ತಾ, ಈಗ ಅವ್ರಿಗೆ 30 ಸ್ಟಾರ್ಟ್ ಆಯ್ತು, ಓಕೆನಾ? 30 ಸ್ಟಾರ್ಟ್ ಆದಾಗ ಈಗ ಲೈಫ್ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ, ಈಗ ಇನ್ನೂ ಒಳ್ಳೆ ರಿಸಲ್ಟ್ ಉಂಟು ಅಂತ ಇಂಡಿಕೇಶನ್ ಇದೆ. ಹಾಗಾದ್ರೆ ಈ 30-39 ಆಗ ಈಗ ಏನಾಗುತ್ತೆ, ಅವ್ರಿಗೆ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ತಾರೆ, ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ಅವ್ರಿಗೆ, ಪರವಾಗಿಲ್ಲ. ಬಟ್ ಈಗ ಜಸ್ಟ್ ಅವ್ರಿಗೆ ಆ ಪೀರಿಯಡ್ ಸ್ಟಾರ್ಟ್ ಆಗಿದೆ ಅಷ್ಟೇ, ಇನ್ನೂ ಕೂಡ 1-2 ಹೋಗುತ್ತಮ್ಮ. ಕಡಿಮೆ ಅಂದ್ರೆ ಕೂಡ 3-2 ಸ್ವಂತ ಓನ್ ಆಗಿ ಸ್ಟಾರ್ಟ್ ಮಾಡಬಹುದು, ಅಲ್ಲದ್ರೆ ಅಬ್ರೋಡ್ ಆಗಿ ಏನಾದ್ರು ಟ್ರೈ ಮಾಡ್ತಾ ಇದ್ದೇವೆ. ಹೇಳ್ತೀನಮ್ಮ, ನನಗೆ ಇಂಟ್ರೆಸ್ಟ್ ಇಲ್ಲ. ಹೇಳ್ತೀನಮ್ಮ, ಏನು ಗೊತ್ತಾ, ಅವ್ರಿಗೆ ವಿಶೇಷ ರೀತಿಯಲ್ಲಿ 31 ಕಳೆದು 32 ಬರಬೇಕಮ್ಮ. 32 ಬಂದಾಗ ಲೈಫಲ್ಲಿ ದೊಡ್ಡ ಮಟ್ಟಿಗೆ ಒಂದು ಚೇಂಜಸ್ ಬರ್ತದಮ್ಮ. ಆ ಸಮಯದಲ್ಲಿ ಒಂದು ಒಳ್ಳೆ ಕೆಲಸ ಆಗುತ್ತೆ, ಅದರಲ್ಲಿ ಅವ್ರು ಮುಂದುವರಿತಾರೆ ಅಂತ ಇಂಡಿಕೇಶನ್ ಇದೆಯಮ್ಮ. ಈ ಜಾತಕ ಏನು ಹೇಳುತ್ತೆ, ಜಸ್ಟ್ ವೆಯ್ಟ್ ಅಮ್ಮ. ಈ ಜಾತಕದಲ್ಲಿ ವೆಯ್ಟ್. ಈಗ ಪ್ರಸ್ತುತ ಕಾಲದಲ್ಲಿ ಏನು ಬರ್ತಾ ಉಂಟು ನೋಡ್ಕೊಂಬೇಡ. ಏಯ್, ಪ್ರಸ್ತುತ ಕಾಲದಲ್ಲಿ ಬರುವ ವಿಚಾರಣೆ ಬೇರೆಲ್ಲಮ್ಮ. ಎಂತ ಮಾಡ್ತೀರಾ ಈಗ, ಶನಿ ಗುರು ಜೊತೆಗೆ, ಓಕೆ. ಸೊ ನಾನು ಮೊದಲೇ ಹೇಳಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಅಂತ, ಈಗ ಕೂಡ ಅದೇ ತೋರಿಸ್ತಾ ಉಂಟಲ್ಲಮ್ಮ. ಏನು ಮಾಡ್ತೀರಾ, ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗ್ತಾ ಇದ್ದೀರಾ? ಅದು ಸ್ವಂತಗಿಂತ ಒಂದು ಸೈಡ್ ಅಲ್ಲಿ ಇರ್ಲಿಮ್ಮ. ಈಗ ಅಲ್ಲಿ ಆನ್ಸರ್ ಬರ್ತಾ ಇರೋದು ಮದುವೆಗೆ ತಯಾರಾಗ್ತಾ ಉಂಟಂತ. ನನಗಂತೂ ಗೊತ್ತಿಲ್ಲ, ನೀವು ಮದುವೆ ಮಾಡಿಬಿಡಿ, ಮತ್ತೆ ನೋಡೋಣ. ಬಟ್ ಇಷ್ಟಂತೂ ಹೇಳಬಲ್ಲೆ, 29 ಒಳ್ಳೆ ಪೀರಿಯಡ್ ಇರಲಿಲ್ಲ ಅವ್ರಿಗೆ. ಅವ್ರು ಏನೆಲ್ಲ ಕರಾಮತ್ತು ಮಾಡಿದ್ದಾರೆ ಅದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ 30-39 ಒಳ್ಳೆ ರಿಸಲ್ಟ್ ಉಂಟು ಅವ್ರಿಗೆ, ಅದನ್ನು ಎಂಜಾಯ್ ಮಾಡ್ಲಿಕ್ಕೆ ಹೇಳಿ, ಖಂಡಿತ ಒಳ್ಳೇದಾಗಲಿತ್ತೆ, ಓಕೆನಾ? ನಾನು ಹೆಚ್ಚಿಗಂತೂ ಹೇಳೋದಿಲ್ಲ ಅಮ್ಮ, ಒಳ್ಳೇದಾಗಲಿಮ್ಮ, ಓಕೆನಾ? ರೈಟ್, ಒಳ್ಳೇದಾಗಲಿಮ್ಮ, ಹೋಗಿ ಬನ್ನಿ, ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಏ, ಪ್ರೀತಿ ಪ್ರೇಮದಲ್ಲಿ ಬಿದ್ದು ಓದಾಡ್ತಾ ಇದ್ದಾರೆ ಈ ಮನುಷ್ಯ, ಓಕೆ. ಅದಕ್ಕೆ ಇಂಥ ಪರಿಸ್ಥಿತಿ ಅಲ್ವಾ. 22-29 ಅದನ್ನೇ ಮಾಡಿದೆ ಎಲ್ಲವೂ ಕೂಡ ಅಲ್ವಾ. ಜಾತಕ ಕತೆ ಹೇಳುತ್ತಲ್ವ, ಏನು ಮಾಡೋಕ್ಕಾಗಲ್ಲ, ರೈಟಾ? ಕೆಲವೊಮ್ಮೆ ನಮಗೆ ಕೂಡ ಹೇಳಲಿಕ್ಕೆ ಸ್ವಲ್ಪ ಇರಿಟೇಟ್ ಆಗುತ್ತೆ, ಬೇಡ ಹೇಳೋದಂತ. ಬಟ್ ಅದರಲ್ಲಿ ಉಂಟು, ಹೇಳಲೇಬೇಕು, ರೈಟಾ? ಓಕೆ,
ಓಕೆ, ನಿಮಗೆ ಇಷ್ಟಂತ ವಿಷಯ ಗೊತ್ತಾಯ್ತು. ಓಕೆ, ಸೊ ನಾನು ಹೇಳಿದ ಇದೆಲ್ಲ ಪಾಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನೀವು ಎಲ್ಲಿ ಬಿಸ್ನೆಸ್ ಮಾಡ್ತಿರಲ್ಲ ನೋಡಿ, ಒಂದು ವಿಷಯ ಹೇಳ್ತೇನೆ, ಇದು ನಿಮಗೆಲ್ಲ ಸಿಲ್ಲಿ ಅಂತ ಕಾಣಿಸ್ಬೋದು, ಏನು ಸಿಲ್ಲಿ ಅಂತ ಕಾಣಿಸ್ಬೋದು, ಬಟ್ ದ ಫ್ಯಾಕ್ಟ್, ಇದನ್ನೇ ಪಾಲನೆ ಮಾಡಿದ್ರೆ ನಿಮ್ಮ ಬಿಸ್ನೆಸ್ ಆ ಮಟ್ಟಕ್ಕೆ ಬೆಳೆಯುತ್ತೆ. ಅನ್ಯಥಾ ಬೆಳೆಯೋದಿಲ್ಲ, ಬೆಳೀಲಿಕ್ಕೆ ಬಿಡುವುದಿಲ್ಲ, ಆಗುವುದಿಲ್ಲ. ನೀವು ಶನಿಯಲ್ಲಿ ಶನಿಯಾಗಿ ಹೋದಾಗ ಆ ಶನಿಯಲ್ಲಿ ಎಲ್ಲಿರಬೇಕು ಅಲ್ಲೇ ಇರಿಸ್ಬೇಕು, ಇರಿಸ್ತಾನೆ ಹೊರತು ನೀವು ಸೂರ್ಯನಾಗಿ ಹೋಗಲಿಕ್ಕೆ ನಿಮ್ಮಿಂದ ಆಗುವುದಿಲ್ಲ. ನೀವು ಸೂರ್ಯ ಆಗುವುದು ಕೂಡ ಇಲ್ಲ. ಆಗಬೇಕು ಈಗಿಂದಿಗಲಿ ಪ್ರಯತ್ನ ಮಾಡಿ, ಅದು ಬಹಳ ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು. ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ. ಜಾತಕದ ವಾಸ್ತುವಿನಲ್ಲಿ ಪಶ್ಚಿಮದ ಭಾಗ ಅಂತ ಉಂಟು, ಪಶ್ಚಿಮದ ಭಾಗ. ಇದನ್ನು ಏನು ಕರಿತೇವೆ ನಾವು, ಇದನ್ನು ಆ ಶಬ್ದ ಸ್ಪರ್ಶ ರೂಪರಸಗಂಧದಲ್ಲಿ ಇದನ್ನು ಶಬ್ದ ಅಂತ ಕರಿತೇವೆ, ಶಬ್ದ. ಓಕೆ, ಸೌಂಡ್ ಅಂತ ಕರಿತೀವಿ, ಸೌಂಡ್. ಓಕೆ, ಈ ಸೌಂಡ್ ಹೇಗೆ ಕ್ರಿಯೇಟ್ ಆಗುತ್ತೆ ಗೊತ್ತಾ ನಿಮಗೆ? ಸೌಂಡ್ ಹೇಗೆ ಕ್ರಿಯೇಟ್ ಆಗುತ್ತೆ? ನೀವೊಂದು ಸೌಂಡ್ ಆಗಬೇಕು ಅಲ್ವಾ, ನಿಮಗೆ ಲೈಫಲ್ಲಿ ತುಂಬಾ ದೊಡ್ಡ ಮಟ್ಟಿಗೆ ಸೌಂಡ್ ಮಾಡಬೇಕಂದಾಗ ಇಲ್ಲಿ ನಿಮಗೆ ಆ ಪ್ರಾಫಿಟ್ಸ್ ಮತ್ತು ಗೇನ್ ಬಂದಾಗ, ನಿಮಗೆ ಆ ರೀತಿಯಾಗಿ ಪ್ರಾಫಿಟ್ಸ್ ಮತ್ತು ಗೇನ್ ಬರೋದಕ್ಕೆ, ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಇದು ನೀವು, ಇದು ನಿಮ್ಮ ಕೆಲಸ. ಓಕೆ, ಇದು ನೀವು, ನಿಮ್ಮ ಕೆಲಸ, ಕೆಲಸ ಮಾಡಿದ್ರಿ, ಹಣ ಬಂತು. ಇದು ನಿಮ್ಮ ಹಣಕಾಸು, ಇಲ್ಲಿ ಆಗ್ನೇಯ ಭಾಗ. ಹಣಕಾಸು ಬಂತು, ಆ ಹಣಕಾಸಿಂದ ಒಂದಷ್ಟು ಪ್ರಾಪರ್ಟಿ ಅದು ಇದು ಖರೀದಿ ಮಾಡಿದ್ರಿ ನೀವು. ಆ ಪ್ರಾಪರ್ಟಿಯಿಂದ ನಿಮ್ಗೆ ಒಂದಷ್ಟು ಜನ ಬಂದು ನಿಮ್ಮ ಜೊತೆ ಸೇರ್ಕೊಂಡ್ಬಿಟ್ರು, ಪ್ರಾಪರ್ಟಿ ಬಂತು, ನಿಮಗೆ ಪ್ರಾಸ್ಪರಿಟಿ ಬಂತು, ನಿಮ್ಮಲ್ಲಿ ಹಣ ಬಂದು ಒಂದಷ್ಟು ಜನ ಬಂದು ಸೇರ್ಕೊಂಡ್ಬಿಟ್ರು, ಅದೇ ಸೌಂಡ್. ಓಕೆನಾ, ಅಷ್ಟು ಜನ ಬಂದು ನಿಮ್ಮ ಜೊತೆ ಸೇರ್ಕೊ, ಅದೇ ಸೌಂಡ್. ಅವ್ರೇನು ಮಾಡ್ತಾರೆ, ನಿಮ್ಮ ಬಗ್ಗೆ ಪ್ರಚಾರ ಮಾಡ್ತಾರೆ. ಓಕೆ, ನೋಡಿ ಅಲ್ಲಿ ಹೋಗಿ ಚೆನ್ನಾಗಿದೆ, ಆ ವ್ಯಕ್ತಿ ಚೆನ್ನಾಗಿದ್ದಾರೆ, ಅಲ್ಲಿ ಹೋಗಿ ಚೆನ್ನಾಗಿದೆ. ಎಲ್ಲಿಂದ ಆ ಒಂದು ಆ ಗುಡ್ವಿಲನ್ನು ಏನು ಕ್ರಿಯೇಟ್ ಮಾಡ್ತಿರಲ್ಲ ಅದು ನಿಮ್ಮ ಪಶ್ಚಿಮದ ಭಾಗ, ಅದಕ್ಕೆ ಸೌಂಡ್ ಆಗುತ್ತೆ ಅಂತ ಹೇಳೋದು, ಅಲ್ಲಿ ಸೌಂಡ್. ಓಕೆನಾ, ಶಬ್ದ ಸ್ಪರ್ಶ. ಇಲ್ಲಿ ಏನಾಗುತ್ತೆ, ಇದು ಶಬ್ದ ಆಯಿತು. ಓಕೆ, ಇದು ಶಬ್ದ, ಇದು ಸ್ಪರ್ಶ. ಇಲ್ಲಿ ಬಂದು ದಕ್ಷಿಣ ಭಾಗ ಸ್ಪರ್ಶ ರೂಪ, ಇದು ಉತ್ತರದ ಭಾಗ ಬಂದು ರಸ, ಆನಂತರ ನೈಋತ್ಯ ಭಾಗ ಬಂದು ಗಂಧ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಲ್ಲ ಇಲ್ಲಿದೆ. ಓಕೆನಾ, ಸೊ ಅದನ್ನೇ ಮೇಂಟೈನ್ ಮಾಡಬೇಕಾಗುತ್ತೆ ಎಲ್ಲವನ್ನು ಕೂಡ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇಲ್ಲಿಂದ ಇಲ್ಲಿವರೆಗೆ. ಇಲ್ಲಿ ಶಬ್ದ ಬಂತು ಅನ್ನೋದು ಹಾರ್ಟ್ ಚಕ್ರ, ನಿಮಗೆ ಇದು ಟಚ್ಗೆ ಸಂಬಂಧಪಟ್ಟಂತೆ, ಶಬ್ದ ಸ್ಪರ್ಶಕ್ಕೆ ಸಂಬಂಧಪಟ್ಟಂತೆ. ಆ ರೂಪ ಬಂದು ನಿಮ್ಮ ಮಣಿಪುರ ಚಕ್ರ, ಆನಂತರ ರಸ ಬಂದು ನಿಮ್ಮ ಸ್ವಾದಿಷ್ಠಾನ ಚಕ್ರ, ಇನ್ನು ಗಂಧ ಬಂದು ನಿಮ್ಮ ಮೂಲಾಧಾರ ಚಕ್ರ. ಸೊ ಎಲ್ಲವೂ ಕೂಡ ಇಲ್ಲಿನೇ ಇರುವಂಥದ್ದು, ಬೇರೆ ಎಲ್ಲಿ ಕೂಡ ಇಲ್ಲ. ಅದಕ್ಕೋಸ್ಕರ ನಿಮಗೆ ಯಾವುದೇ ಸೌಂಡ್ ಕ್ರಿಯೇಟ್ ಆಗಬೇಕು ತಾನೇ, ನೀವೊಬ್ಬರು ಇದ್ದೀರಿ ಅಂತ ಅಲ್ವಾ, ನೀವೊಬ್ಬರು ಒಂದು ಜನ ಆಗಿದ್ದೀರ, ಒಂದು ವ್ಯಕ್ತಿ ಆಗಿದ್ದೀವಿ. ಹಾಗೆ ಸೌಂಡ್ ಕ್ರಿಯೇಟ್ ಆಗಬೇಕು, ನೀವು ಆ ರೀತಿಯಾಗಿ ಇರಬೇಕಾಗುತ್ತೆ. ಆ ರೀತಿ ಇದ್ದಾಗ ಸೌಂಡ್ ಕ್ರಿಯೇಟ್ ಆಗುತ್ತೆ, ಅದರ ಮುಖಾಂತರ ಒಂದಷ್ಟು ಜನ ಸೌಂಡ್ ಮಾಡ್ತಾರೆ ನಿಮ್ಮ ಬಗ್ಗೆ. ಓಕೆನಾ, ಅದು ಅಲ್ವಾ, ಕೆಲವರಲ್ಲಿ ವೀಡಿಯೋ ವೈರಲ್ ಆಗುತ್ತೆ ತಾನೇ, ಅದು ಅದರ ಮುಖಾಂತರ ಆಗೋದು. ಕೆಲವರು ವೀಡಿಯೋ ವೈರಲ್ ಆಗುತ್ತೆ ಅಲ್ವಾ, ಈಗ ಅದು ಯಾವುದಪ್ಪ ಮಂಗ್ಲಿ ಹಾಡುವಂಥ, ಅದೊಂದು ವೈರಲ್ ಆಯಿತು ಅಲ್ವಾ. ಸೊ ಈ ರೀತಿ ಅದು ಶಬ್ದಕ್ಕೆ ಸಂಬಂಧ ಕೆಲಸ ಮಾಡಿದ್ರೆ ನಿಮ್ಮ ಬಗ್ಗೆ ಶಬ್ದ ಉಂಟಾಗುತ್ತೆ, ನಿಮ್ಮ ಬಗ್ಗೆ ಎಲ್ಲರೂ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಕೆಲವೊಮ್ಮೆ ಕೆಟ್ಟದ್ದು ಕೂಡ ಇರ್ಬೋದು, ಗೊತ್ತಿಲ್ಲ ನನಗೆ. ಓಕೆ, ಒಳ್ಳೆಯದಂತೂ ಮಾತಾಡಿ ಮಾತಾಡ್ತಾರೆ, ಒಳ್ಳೆಯದಂತು ಶಬ್ದ, ಅದರ ಮುಖಾಂತರ ನಿಮ್ಮ ಬಿಸ್ನೆಸ್ ಮತ್ತೆ ನಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾದ್ರೆ ಅದನ್ನು ಪ್ರಿಪೇರ್ ಹೇಗಪ್ಪ ಮಾಡಬೇಕು ನೀವು? ನಾನು ಹೇಳಿದ ಟೆಕ್ನಿಕನ್ನು ಇಟ್ಕೊಂಡೇ ಪ್ರಿಪೇರ್ ಮಾಡಬೇಕು, ಬೇರೆ ಯಾವುದೇ ವಿಧಿ ಇಲ್ಲ ಅದಕ್ಕೆ. ಅದನ್ನು ಅರ್ಥ ಮಾಡಿಕೊಂಡೆ ತುಂಬ ಚೆನ್ನಾಗಿರ್ತದೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, 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 ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡ್ತಿದ್ರೆ? ಎಲ್ಲಿಂದ? ನಾವು ಲಕ್ಷ್ಮಿ ಅಂತ ಮಂಗಳೂರಿಂದ ಮಾತಾಡ್ತಿದ್ದೇನೆ. ಸರ್, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನಮಗೆ ಮನೆ ಬಗ್ಗೆ, ನಾವು ಮನೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಸರ್. ಆಯ್ತಮ್ಮ, ಅದರ ಬಗ್ಗೆ ಕೇಳಬೇಕಿತ್ತು. ಓಕೆ, ಏನು ಕೇಳಬೇಕಮ್ಮ, ಹೇಳಿಬಿಡಿ. ಅಂದ್ರೆ ಒಂದು 40 ದಿವಸ ಆಯ್ತು ಸರ್ ಪಂಚಾಂಗ ಹಾಕಿ, ಇನ್ನು ಲಿಂಟಲ್ ಎಲ್ಲ ಇದು ಆಗ್ತಾ ಉಂಟು. ಆದ್ರೆ ಅದ್ರದ್ದು ನಮ್ಗೆ ಅದು ತುಂಬಾ ದಿವಸ ಅಂತ ಆಗ್ತದೆ, ಅದಕ್ಕೆ ಏನಾದ್ರು ತೊಂದರೆ ಉಂಟಾ ಅಂತ. ಸರಿ, ಪಂಚಾಂಗವೇ ಆಗ್ಲಿಲ್ಲ ಸರ್ ಹಾಗೆ. ಅಯ್ಯೋ, ಮನೆದೇ ಕಂಪ್ಲೇಂಟ್. ನಿಮ್ಮ ಡೇಟ್ ಆಫ್ ಬರ್ತ್ ಏನಾದ್ರು ಉಂಟಮ್ಮ ಹೇಳಿ? ಇಲ್ಲ ಸರ್, ಡೇಟ್ ಆಫ್ ಬರ್ತ್ ಇಲ್ಲ. ಜಸ್ಟ್ ವೇಟ್ ಅಮ್ಮ, ಒಂದು ನಂಬರ್ ಹೇಳಿಮ್ಮ, 1-12 ಒಳಗೆ. 9. ಓಕೆ, ಜಸ್ಟ್ ವೇಟ್ ಅಮ್ಮ, ಜಸ್ಟ್ ನೋಡೋಣ ಏನು ಜಾತಕದ ಏನು ಬರ್ತೇ ಹೇಳಿಕೊಡ್ತೀನಮ್ಮ ನಿಮಗೆ. ಸುಖಾಧಿಪತಿ, ಓಕೆ, ಸುಖಾಧಿಪತಿ ಶನಿ ಜೊತೆಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ನಿಮಗೆ ಇದು ಬರುವ 6 ತಿಂಗಳ ನಂತರ ಕಂಟಿನ್ಯೂ ಆಗುತ್ತೆ ಅಂತ ಇಂಡಿಕೇಷನ್ ಉಂಟಮ್ಮ. ಈಗ ಆಗೋದಿಲ್ಲ, ಈಗ ಸ್ವಲ್ಪ ಪ್ರಾಬ್ಲಮ್, ಎಲ್ಲೋ ಕೆಲಸವರು ಕೂಡ ತೊಂದರೆ ಕೊಡ್ಬೋದು, ಹಣಕಾಸಿನ ವಿಚಾರಗಳು ಡಿಸ್ಟರ್ಬೆನ್ಸ್ ಆಗಿರ್ತವೆ. ಸೊ ಅದರ ಎಲ್ಲೋ ಅಲ್ಲಿಂದಲೇ ತೊಂದರೆ ಬಂದಿರ್ತದೆ ನಿಮಗೆ, ಬೇರೇನಾಗಲ್ಲ. ಸೊ ಕಂಟಿನ್ಯೂ ಆಗುತ್ತೆ, 6 ತಾರೀಕಿನ ನಂತರ ಸ್ಪೀಡಾಗಿ ಹೋಗುತ್ತಮ್ಮ, ತೊಂದರೆ ಇಲ್ಲ. ಓಕೆನಾ? ಅದೇ ಈಗ ಸ್ವಲ್ಪ ನಿಂತಾಗೆ ಆಗ್ತದೆ. ಅಂದ್ರೆ 40 ದಿವಸದಲ್ಲಿ ನಮ್ಗೆ ಪಂಚಾಂಗವೇ ಮೇಲೆ ಈಗ ಲಿಂಟಲ್ ಎಲ್ಲ ಹಾಕಿ ಲೇಬರ್ಸ್ ಎಲ್ಲ ಸರಿ ಕಟ್ಟು ಸಿಗ್ದಿಲ್ಲ, ಅದಕ್ಕೆ ನಾವು ಏನಾದ್ರು ಜಾಗದಲ್ಲಿ ಏನಾದ್ರು ಇದೆ ಅಂತ ಕೇಳಿ ಅಂತ. ಅಲ್ಲ ನೋಡಿಮ್ಮ, ಆ ಮಾತು ಬೇರೆ, ಜಾಗದ ವಿಚಾರಿಗೆ ಜಾಗಕ್ಕೆ ಬಂದಾಗ ನಾನು ಅದ್ರ ಬಗ್ಗೆ ಹೇಳ್ಬೋದು ನಿಮ್ಗೆ, ಆ ವಿಚಾರ ಬೇರೆ. ಬಟ್ ನಾನು ಇಷ್ಟಂತೂ ಹೇಳಬಲ್ಲೆ ನಿಮಗೆ, ಇಲ್ಲಿ ನೀವೇನು ಏನು ನೀವು ನಂಬರ್ ಹೇಳಿದ ಅದರಲ್ಲಿ ಏನಾಗುತ್ತೆ, 4ನೇ ಮನೆ ಅಧಿಪತಿ, 4ನೇ ಮನೆ ಸುಖಸ್ಥಾನಾಧಿಪತಿ. ಸುಖಸ್ಥಾನಾಧಿಪತಿ ಯಾರಪ್ಪ? ಸುಖಸ್ಥಾನಾಧಿಪತಿ ಬಂದು ಗುರು. ಗುರು ಇಲ್ಲಿ ಶನಿ ಜೊತೆಗೆ ಸೇರ್ಕೊಂಡಿದ್ದಾನೆ ದ್ವಿತೀಯ ಭಾವದಲ್ಲಿ. ಓಕೆನಾ, ದ್ವಿತೀಯ ಭಾವದಲ್ಲಿ ಶನಿ ಸೇರ್ಕೊಂಡು ಅಲ್ಲಿ ಏನು ಮಾಡ್ತಾನೆ, ಸೊ ಎಲ್ಲೋ ಒಂದು ಕಡೆ ನಿಮಗೆ ಆ ಕೆಲಸ ಮಾಡುವವರು ಯಾರಿದ್ದಾರೆ ಅವ್ರು ತೊಂದರೆ ಕೊಡ್ತಾರೆ ನಿಮಗೆ. ಅಥವಾ ಕೆಲಸ ಮಾಡೋ ಸ್ಲೋ ಮೂಮೆಂಟಲ್ಲಿ ಕೆಲಸ ಮಾಡ್ತಾರೆ, ಫಾಸ್ಟಾಗಿ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಬಟ್ ಅಲ್ಲಿ ಏನಾಗುತ್ತೆ ಅಂದರೆ, ಈಗ ಸ್ವಲ್ಪವೇ ದಿನಗಳಲ್ಲಿ ಆ ಗುರು ಚೇಂಜ್ ಆಗ್ತಾನೆ. ಗುರು ಚೇಂಜ್ ಆದಾಗ ಏನಾಗುತ್ತೆ, ಮನೆ ವಿಚಾರಗಳು ಏನು ಪ್ರೊಸೀಡ್ ಆಗಬೇಕು ಅದಂತೂ ಆಗಿಯೇ ಆಗುತ್ತೆ. ಇನ್ನೊಂದು ಏನಂದರೆ, ಈ ಜಾತಕದ ಪ್ರಕಾರ 4ನೇ ಮನೆಯಲ್ಲಿ ಸೂರ್ಯ ಮತ್ತು ಶುಕ್ರ ಸೇರ್ಕೊಂಡ್ಬಿಟ್ಟಿದ್ದಾರೆ.
ಅಂದರೆ ಸೂರ್ಯ ಆಲ್ರೆಡಿ ಅಸ್ತ, ಈಗ ಅಸ್ತ ಅಂದರೆ ಈಗ ಮೌಢ್ಯ ಅಂತ ಕರಿತೇವೆ ಮೌಢ್ಯ, ಅದು ಏಪ್ರಿಲ್ನ ನಂತರನೇ ಒಳ್ಳೇದಾಗುದಮ್ಮ, ಆ ನಂತರನೇ ನಿಮಗೆ ಅದು ಪ್ರೊಸೀಡ್ ಆಗುತ್ತೆ. ಎಷ್ಟು ಕಂಫರ್ಟೆಬಿಲಿಟಿ ಏನು ಬೇಕೋ ಆ ಸಮಯದಲ್ಲಿ ಸಿಗುತ್ತಮ್ಮ, ಈಗಂತೂ ಡೆಫಿನೆಟಾಗಿ ಸಿಗಲ್ಲ. ನೀವೇನು ಮಾಡಬೇಕು, ದೇವಿ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿಮ್ಮ, ನಿಮ್ಮ ಸ್ವಲ್ಪ ತುಪ್ಪವನ್ನು ದೇವಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡಿಮ್ಮ, ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆ ಉಂಟಮ್ಮ. ನನಗೆ ಒಂದು ಮಾತು ಹೇಳಿಮ್ಮ, ಅಲ್ಲಿ ನೀವು ಬಾವಿ ತೋಡಿದ್ರಮ್ಮ, ಬಾವಿ ಬಾವಿ ಅಂದ್ರೆ ಅದು ನಮ್ದು ತನ್ನೆ ಅವರ ಜಾಗ, ನಾವು ಕೃಷಿ ಮಾಡ್ತಿದ್ದದ್ದು. ಎರಡು ಬಾವಿ ಉಂಟು, ಎರಡು ಸಹ ಪಂಪ್ ಇರುವ ಬಾವಿ. ಹಾಗೆ ನಾವಂತ ತೋಡ್ಲಿಲ್ಲ, ನಮ್ ತಂದೆ ಮತ್ತು ಅಣ್ಣನವರು ತೋಡಿದ್ದು. ಯಾಕೋ ಗೊತ್ತಿಲ್ಲಮ್ಮ, ಅಲ್ಲಿರುವಂತ ಬಾವಿ ಸ್ವಲ್ಪ ತೊಂದರೆ ಕೊಡ್ತೇ ಅಂತ ಇಂಡಿಕೇಶನ್ ಉಂಟಮ್ಮ. ಸೊ ಅದ್ರ ಬಗ್ಗೆ ನೋಡಿಮ್ಮ, ರೈಟ್ಯಾ, ರೈಟಾ, ಯಾರಾದ್ರೂ ಎಕ್ಸ್ಪರ್ಟ್ ಅನ್ನ ಕರ್ಕೊಂಡು ಬಂದು ನೋಡಿಮ್ಮ, ಒಳ್ಳೇದಾಗ್ಲಿ ತಾಯಿ. ಓಕೆನಾ, ರೈಟ್, ಓಕೆ, ಒಳ್ಳೇದಾಗ್ಲಿಮ್ಮ. ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಇಲ್ಲಿ ಬಾವಿ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಮಾಡ್ತಾ ಉಂಟು, ಅದಕ್ಕೋಸ್ಕರ ಸ್ವಲ್ಪ ಪಾಟಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಓಕೆ, ರೈಟ್. ಎನಿವೆ, ಸೊ ಬಿಸ್ನೆಸ್ ಮಾಡೋ ವಿಚಾರ ನಿಮಗೆ ಸಾಧಾರಣ ಮಟ್ಟಿಗೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ. ಇನ್ನೇನು ಮಾಡಬೇಕು, ಆ ಟೇಬಲನ್ನು ನೀವು ಬಹಳ ಒದ್ದೆ ಬಟ್ಟೆಯಿಂದ ವಾಸಲಿಗೆ ಹೋಗಬಾರ್ದು ಅಂತ ಹೇಳಿದ್ರೆ ಬಳೆ ಒಂದು ಅವನೊಂದು ಸಾಫ್ಟ್ ಬಟ್ಟೆಯಿಂದ ಒರೆಸಿಬಿಡಿ, ತುಂಬ ಚೆನ್ನಾಗಿರ್ತದೆ. ಆನಂತರ ಯಾರು ಬೀಗ ಓಪನ್ ಮಾಡ್ತಾರೆ, ಓಪನ್ ಮಾಡಿ ಕೆಲವರು ಏನು ಮಾಡ್ತಾರೆ, ಬೀಗ ಓಪನ್ ಮಾಡ್ತಾರೆ ಮತ್ತೆ ಶಟರ್ಗೇನೆ ಸಿಕ್ಕಿಸಿ ಬೀಗವನ್ನು ಆಫ್ ಮಾಡ್ತಾರೆ. ಸೊ ಇದನ್ನು ಮಾಡಬಾರ್ದು. ಓಪನ್ ಮಾಡಿದ ಬೀಗ ಓಪನ್ ಆಗಿರಬೇಕು ಸಂಜೆವರೆಗೆ ಕೂಡ, ಅದನ್ನು ಎಲ್ಲಾದರೂ ಒಂದು ಕಡೆ ತೆಗೆದಿಡಿ ಮತ್ತೆ ಪರವಾಗಿಲ್ಲ. ಓಕೆ, ಒಂದು ವೇಳೆ ಬೀಗವನ್ನು ತೆಗೆದು ಬೀಗವನ್ನು ಹಾಕಿದರೆ ನೀವು ಓಪನ್ ಕೂಡ ಮಾಡಿ ಆಯಿತು, ಕ್ಲೋಸ್ ಕೂಡ ಮಾಡಿ ಆಯಿತು ಅಂತ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಅದಂತೂ ಮಾಡಲಿಕ್ಕೆ ಹೋಗಬೇಡಿ. ಓಕೆನಾ, ಬೀಗ ಓಪನ್ ಮಾಡಿ ಆ ಓಪನ್ ಆದ ಬೀಗವನ್ನು ಎಲ್ಲಾದರೂ ಕೂಡ ತೆಗೆದಿಡಿ. ಆನಂತರ ನೀವು ಪ್ರೊಸೀಡ್ ಆಗಿ, ಪರವಾಗಿಲ್ಲ, ತುಂಬ ಚೆನ್ನಾಗಿದ್ದರೆ ಪರವಾಗಿಲ್ಲ. ಓಕೆನಾ, ಸೊ ಬಿಸ್ನೆಸ್ ಬಗ್ಗೆ ಇನ್ನೂ ಕೂಡ ವಿಶೇಷ ವಿವರಣೆಗಳು ಬೇಕು ನಿಮಗೆ, ಅಥವಾ ನಿಮ್ಮ ಬಿಸ್ನೆಸ್ ನಡೀತಾ ಇಲ್ಲ, ಮನೆಯಲ್ಲಿ ಬಹಳ ಸಮಸ್ಯೆ ಕ್ರಿಯೇಟ್ ಇದೆ, ನನ್ನನ್ನು ಭೇಟಿ ಮಾಡಿ ಅಂತ ಹೇಳ್ತೇನೆ. ಆನಂತರ ನಿಮಗೆ ಆ ಜಾತಕ ತೋರಿಸಬೇಕು, ಅದರಲ್ಲಿ ಏನು ವಿವರಣೆ ಉಂಟು, ಏನಾಗುತ್ತಪ್ಪ ನಿಮಗೆ, ಘಟನೆ ಏನು ಘಟಿಸ್ತದೆ ಇಂಥ ವಯಸ್ಸು ನಡೆಯುವಾಗ, ಅಥವಾ ಇಂಥ ಏಜ್ ಸಿರೀಸ್ ನಡೆಯುವಾಗ, ಇಂಥ ಒಂದು ದಶಾಭುಕ್ತಿ ನಡೆಯುವಾಗ ನಕ್ಷತ್ರಾಧಿಪತಿ ಏನಿರ್ತಾನೆ, ದಶಾಭುಕ್ತಿ ಹೇಗಿರ್ತದೆ, ಹೇಗೆ ಕೆಲಸ, ಅದರ ಬಗ್ಗೆ ನಿಮಗೆ ಸಂಪೂರ್ಣ ವಿವರಣೆ ಬೇಕು. ಸೊ ನಮ್ಮನ್ನು ಭೇಟಿ ಮಾಡಿ, ಖಂಡಿತ ನಿಮಗೆ ಹೇಳಿಕೊಡ್ತೇನೆ ಅದರಲ್ಲಿ ಏನುಂಟಂತ. ಬಟ್ ಒಂದೆರಡು ಜಾತಕ ತಂದಾಗ ನಾನು ಅಷ್ಟು ಹೇಳಬಲ್ಲೆ, ತುಂಬ ಜಾತಕ ತಂದಾಗ ಒಂದಕ್ಕೆ ಮಾತ್ರ ಆನ್ಸರ್ ಮಾಡಬಲ್ಲೆ, ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ. ಮಂಗಳವಾರ ಮತ್ತು ಆದಿತ್ಯವಾರ ಮನೆಯಲ್ಲಿ ಇರ್ತೇನಪ್ಪ, ಜಾತಕ ತಂದು ಖಂಡಿತ ತೋರಿಸ್ಬೋದು, ತುಂಬ ಚೆನ್ನಾಗಿರುತ್ತೆ. ವಾಸ್ತು ಚೆಕ್ ಮಾಡಬೇಕಾದ್ರೂ ಕೂಡ ಕರೆ ಮಾಡಿ ವಾಸ್ತುಗೆ ಬೇಕಾಗಿ ನಮ್ಮನ್ನು ಕರೆಸ್ಕೊಳ್ಬೋದು, ತುಂಬ ಚೆನ್ನಾಗಿದೆ. ಈಗೇನು ಮಾಡೋಣ, ಸಮಯ ಮೀರ್ತಾ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮ ನಿಮಗೆ ಮುಗಿಸ್ತಿದ್ದೇನೆ. ವೀಕ್ಷಕರೇ, ಏನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವಲ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲ್ಲಾಂ, ನಮಸ್ತೆ.